ನಮಸ್ತೆ ಗೆಳೆಯರೇ. ನೋಡಿ, ಇದು ನಮ್ಮ ಕಟ್ಟಡ ಇರುವ, ನೋಡಿ ಇದು ನಮ್ಮ ಕಟ್ಟಡ, ಇಲ್ಲೆಲ್ಲ ಕಾಣ್ತಾ ಇದ್ದೀನ ಬಿಲ್ಡಿಂಗ್. ಬಿಲ್ಡಿಂಗಲ್ಲಿರೋ ಥರ್ಡ್ ಫ್ಲೋರಲ್ಲಿರೋಂಥ ಬಾಳೆ ಮರಗಳು, ಪೂರ ಥರ್ಡ್ ಫ್ಲೋರ್ ಎಲ್ಲ ಮರಗಳೇ. ಗಾರ್ಡನ್ನು ನೋಡಿ, ಮಳೆ ಬರ್ತದೆ. ಈ ಫ್ಲೋರ್ ಕೆಳಗಡೆ ಎಲ್ಲ ಕಾರ್ ಪಾರ್ಕಿಂಗ್ ಇದೆ. ಗ್ರೌಂಡ್ ಫ್ಲೋರ್ ಸ್ಟಿಲ್ಟ್ ಅಂದರೆ ಗ್ರೌಂಡ್ ಫ್ಲೋರು, ಬಿಲೋ ಗ್ರೌಂಡ್ ಫ್ಲೋರ್ ಒಂದು ಪಾರ್ಕಿಂಗ್ ಇದೆ, ಎಬೌವ್ ಗ್ರೌಂಡ್ ಫ್ಲೋರ್ ಒಂದು ಪಾರ್ಕಿಂಗ್ ಇದೆ, ಫಸ್ಟ್ ಫ್ಲೋರಲ್ಲಿ ಗಾರ್ಡನ್ ಇದೆ, ಅಲ್ಲಿಂದ ಮೇಲೆ ಮನೆಗಳಿದೆ. ಏನು ತಂತ್ರಜ್ಞಾನ ನೋಡಿ, ದೊಡ್ಡ ದೊಡ್ಡ ಮರಗಳು ಇದೆ ಇಲ್ಲಿ. ಅಷ್ಟು ಪ್ರಕೃತಿ ಭರಿತವಾಗಿದೆ. ಮಳೆ ಬರ್ತಾಯಿತ್ತು, ನಿಮ್ಮ ಹತ್ರ ಹಿಂಗೆ ಮಾತಾಡೋಣ ಅಂತ ಬಂದಿತ್ತು. ಮೊದಲನೇದಾಗಿ ನಿಮಗೆ ಇವತ್ತು ತುಂಬ ಇಂಪಾರ್ಟೆಂಟ್ ವಿಚಾರ ಹೇಳಬೇಕಾಗಿತ್ತು. ಕುಡಿತದ ಕೆಡುಕುಗಳು ಬಗ್ಗೆ ಮಹಾತ್ಮ ಗಾಂಧಿ ಹೇಳಿದ್ದಾರೆ. ಆದರೆ ಆ ಮಹಾತ್ಮ ಗಾಂಧಿಯವ್ರನ್ನ ನೋಟ್ ಮೇಲೆ ಕೂಡಿಸ್ಬಿಟ್ಟು ಕುಡಿತದ ವ್ಯಾಪಾರ ಮಾಡ್ತಾ ಇದೆ ಸರ್ಕಾರ ಅಲ್ವಾ? ನಾವು ಸರ್ಕಾರಕ್ಕೆ ಎಷ್ಟು ಹೇಳಿದ್ರು ಕಿವುಡು ಸರ್ಕಾರ. ನಮ್ಮ ಕೋರ್ಟ್ ಕಚೇರಿಗಳಲ್ಲಿ ಗೌರವಾನ್ವಿತವಾಗಿ ನಾನು ಪಕ್ಷಪಾತ ಮಾಡುವುದಿಲ್ಲ ಅಂತ ನ್ಯಾಯದೇವತೆ ಕಣ್ಣು ಕಟ್ಕೊಂಡಿದ್ರೆ, ನಾನು ಜನಗಳ ಮಾತು ಕೇಳೋದಿಲ್ಲ ಅಂತ ಇವರು ಕಿವಿಗೆ ಬಟ್ಟೆ ಸುತ್ತಕೊಂಡಿದ್ದಾರೆ. ಜೂಜು ಆಡಿಸ್ತಾರೆ, ಕುಡಿತಾ ಕುಡಿಸ್ತಾರೆ. ಆದರೆ ಅಹೋರಾತ್ರ ಯಾವುದೇ ಕೋರ್ಟು ಕಚೇರಿಗೆ ಹೋಗದೆ ಜನಗಳ ಮುಂದೆ ಜೂಜಿನ ಕೆಡುಕುಗಳ ಬಗ್ಗೆ ಮಾತಾಡಿ ಮಾತಾಡಿ ಇವತ್ತು ಜೂಜಿಗೆ ವ್ಯಾಪಾರ ಕಡಿಮೆ ಆಗೋಗಿದೆ, ಜನರಲ್ಲಿ ಜಾಗೃತಿ ಮೂಡಿದೆ. ಅದೇ ಅಹೋರಾತ್ರ ಬಯಸಿದ್ದು. ತಪ್ಪಿತಸ್ಥರಿಗೆ ಶಿಕ್ಷೆ ಇದ್ದೇ ಇರುತ್ತೆ. ಅಹೋರಾತ್ರನ ಅನೇಕರು ಬೈದರು, ತಲೆ ಕೆಡಿಸ್ಕೊಳ್ಳಿಲ್ಲ. ಹೆಣ್ಣುಮಕ್ಕಳ ತಂಟೆ ಬಂದವ್ರನ್ನ ಬಿಡಲಿಲ್ಲ. ಇವಾಗ ಸದ್ಯಕ್ಕೆ ನಿಮ್ಮ ಸುತ್ತಮುತ್ತಲು ಮನೆಗಳಲ್ಲಿ ಕುಡುಕರು ಅಡಿಕ್ಟ್ ಆಗಿರೋರು ಇರ್ತಾರೆ, ಅದಕ್ಕೇನು ಮಾಡಬೇಕು ಅಂತ ತುಂಬ ಅನೇಕ ವಿಚಾರಗಳಲ್ಲಿ ಯೋಚನೆ ಮಾಡ್ತಿದ್ದ. ಅಹೋರಾತ್ರ ತುಂಬ ಜನ ಅಹೋರಾತ್ರನಿಗೆ ಮುಂಬೈಲಿ ಕೂಡ ಸಿಕ್ಕಿದ್ರೆ, ಮೇರಾ ಪತಿ ಪೀತಾಯ್ ಭಗವಾನ್ ಪ್ಲೀಸ್ ಹೆಲ್ಪ್ ಕರೋ ಭಯ್ಯ ಅಂತ ಕೇಳ್ತಾರೆ. ಪೊಂಗೆಮಿಯಾ ಪಿನ್ನಟ್ಟ ಕರ್ನಾಟಕದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿಗತ್ತೆ. ಪೊಂಗೆಮಿಯಾ ಪಿನ್ನಟ ಕರ್ನಾಟಕ ಅನೇಕ ಮರಗಳಿಗೆ ಬೈನಾಮಿಯಲ್ ನಾಮಿನಿಕ್ಲೇಚರಲ್ಲಿ ಹೆಸರು ಕೊಟ್ಟ ಭಾಷೆ ಅದು. ಕನ್ನಡದ ಬಾಟನಿಸ್ಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಿಗುವಂತಹ ಹೊಂಗೆ ಮರಕ್ಕೆ ಬೈನಾಮಿಯಲ್ ನಾಮಿನಿಕ್ಲೇಚರ್ ಯುರೋಪ್ ಯೂನಿವರ್ಸಿಟಿಯಲ್ಲಿ ಕೊಡಬೇಕಾದ್ರೆ ಆತ ಕೊಟ್ಟ ಹೆಸರು ಪೊಂಗೆಮಿಯಾ ಪಿನ್ನಟ್ಟ ಅಂತ. ಫಸ್ಟ್ ನೇಮ್ ಸೆಕೆಂಡ್ ನೇಮ್ ಎಷ್ಟು ಚೆನ್ನಾಗಿದೆ ನೋಡಿ, ಕರ್ನಾಟಕಕ್ಕೆ ಒಂದು ಒಳ್ಳೆಯ ಗೌರವ ಇದು. ಸಿಟ್ರಸ್ ರೆಟಿಕ್ಯುಲೇಟಾ ಅಂತ ನಿಂಬೆ ಹಣ್ಣನ್ನು ಕರೆದ್ರು, ಪೊಂಗೆಮಿಯಾ ಪಿನ್ನಟ ಅಂತ ನಮ್ಮ ಹೊಂಗೆ ಮರಕ್ಕೆ ಕರೆದ್ರು. ಹೊಂಗೆ ಮರ ಏನು ತಮಾಷೆ ಅಂದ್ಕೊಂಡಿದ್ರೆ, ಏ ಅದೇನು ಮಾವಿನಕಾಯಿ ಥರ ಹಣ್ಣ ಬಿಡುತ್ತೆ, ಏನು ಯೂಸ್ಲೆಸ್ಸು ಅಂತೆಲ್ಲ ಅಂದ್ಕೋಬಿಡಿ. ಹಿಂದಿನ ಕಾಲದಲ್ಲಿ ಹೊಂಗೆ ತೋಪುಗಳನ್ನು ಮಾಡ್ತಿದ್ರು, ಕಾಳಿದಾಸನ ಕಾಲದಲ್ಲೂ ಕೂಡ ಅಷ್ಟೇ. ತೋಪು ತುಂಬ ಹೊಂಗೆ ಮರಗಳೇ, 100-200 ಮರಗಳು. ಏನು ಮಾವಿನ ತೋಟನ ಕೆಟ್ಟೋಯ್ತೋ, ಏನಲ್ಲಿ ಮಾಡ್ತಿದ್ರು. ಹುಚ್ಚರಿಗೆ ಹುಚ್ಚು ಬಿಡಿಸ್ತಿದ್ರು, ಅಲ್ಲಿ ಹುಚ್ಚು ಹಿಡಿದವ್ರನ್ನ ಕೂಡಿಸಿದ್ರೆ ಒಳ್ಳೆಯ ನಿದ್ದೆಗಳು ಬರೋದು. ತುಂಬ ಜನಕ್ಕೆ ಹುಚ್ಚು ಬರೋದೇ ನಿದ್ದೆ ಬರದೆ ಕೆಟ್ಟ ಕನಸುಗಳಿಂದ ಹುಚ್ಚು ಬಿಡುತ್ತೆ. ಆ ಹುಚ್ಚು ಬಿಡಿಸೋದಕ್ಕೆ ಹೊಂಗೆ ಮರದ ನೆರಳನ್ನು ಬಳಸ್ತಾ ಇದ್ರು. ಜ್ವರ ವಾಸಿ ಆಗದಿದ್ರೆ ಹೊಂಗೆ ಮರದ ನೆರಳಲ್ಲಿ ಪೇಷಂಟನ್ನು ಮಲಗಿಸ್ತಾ ಇದ್ರು. ತಂಪು ಹೊಂಗೆಯ ಮಡಿಲು, ತಾಯಿಯ ಮಡಿಲು ಕಣ ಹೊಂಗೆಯ ನೆರಳು. ಹೊಂಗೆಯ ನೆರಳು ತಾಯಿಯ ಮಡಿಲು ಅಂತ ಕನ್ನಡದಲ್ಲಿ ಅಂದರು. ತೆಲುಗುನಲ್ಲಿ ಕಾನಗಮಾನು ಕನ್ನತಲ್ಲಿ ಅಂತ ಕರೆದ್ರು. ಅಷ್ಟೇ ಅಲ್ಲ,
ಕಾರಂಜಲಿನ್ ಕಾರಂಜಿನ್ ಅನ್ನೋ ಒಂದು ಕೆಮಿಕಲ್ಲು ಹೊಂಗೆ ಮರದಲ್ಲಿ ಸಿಗುತ್ತೆ. ಆ ಪದವನ್ನು ತಗೊಂಡಿದ್ದು ನಮ್ಮ ಹಿಂದಿ ಮತ್ತು ಸಂಸ್ಕೃತದಿಂದ. ಕಾರಂಜ ಅಂತಾರೆ ಹೊಂಗೆ ಮರವನ್ನು. ಕಾರಂಜ ಕುಷ್ಠರೋಗಕ್ಕೂ ಇದೆ ಔಷಧಿ. ಎಷ್ಟು ಚೆನ್ನಾಗಿದೆ ಇದ್ರ ಬಗ್ಗೆ ನೀವು ಕೇಳಿದ್ರೆ, ನಮ್ಮ ಮನೇಲಿ ಹತ್ರನೇ ಇದೆ, ನಮ್ಗೆ ಗೊತ್ತೇ ಇಲ್ಲ ಅಂತ. ನಿಮಗೆ ಜೀವನದಲ್ಲಿ ರೂಟ್ ಕೆನಾಲ್ ಆಗಲ್ಲ. ನೀವೇನಾದರೂ ಹೊಂಗೆ ಎಲೆಗಳನ್ನು 200 ml ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ 100 ml ವರೆಗೂ ಕಾಯಿಸಿ ಕುಡಿದ್ರೂ ಏನಾಗಲ್ಲ, ಪುಕ್ಕಳಿಸಿ ಉಗಿದ್ರೂ ಏನಾಗಲ್ಲ, ಬಾಯೆಲ್ಲ ಕಬ್ಬಿಣಕ್ಕಿಂತ ಗಟ್ಟಿಯಾದ ಹಲ್ಲುಗಳಾಗ್ಬಿಡುತ್ತೆ, ಹೊಸಡುಗಳು ರೋಗರಹಿತವಾಗುತ್ತೆ. ಜರ್ದ ಮಾವ ತಿನ್ನೋರು ಅಸಹ್ಯ ಪಡ್ಕೋತಾರೆ ಜರ್ದನ. ಬಾಯಲ್ಲಿ ಆದ ಸುಗಂಧ, ಬಾಯಲ್ಲಿ ದುರ್ಗಂಧ ಇರೋರಂತೂ ಹೊಂಗೆಯ ಎಲೆಗಳ ರಸವನ್ನು, ಅದೇ ಕಾಯಿಸಿದ ನೀರನ್ನು, ಒಣಗೋಗಿದ್ರೂ ಪರವಾಗಿಲ್ಲ ಎಲೆ, ಒಂದು ತಿಂಗಳಿಗಾಗೋಷ್ಟು, ದಿನ ಕುಡೀರಿ ಅಂತ ಹೇಳ್ತಿಲ್ಲ, ವಾರಕ್ಕೊಂದ್ಸಲ ಕುಡಿದ್ರು ಹೊಂಗೆನ ನೀರಲ್ಲಿ ಹಾಕೋದು ಎಲೆಗಳೊಂದು 5-10. ಅದ್ರ ಮೇಲೆ ಪುಳ್ಳಂಪುರಿಗಳ ಥರ ಗಡ್ಡೆ ಇರುತ್ತೆ. ಅದು ಏನು ನಮ್ಮ ಮೈ ಮೇಲಿರೋ ಪುಳ್ಳಂಪುರಿಗಳನ್ನು ವಾಸಿ ಮಾಡುತ್ತದೋ, ಆ ಹೊಂಗೆ ಎಲೆಗಳನ್ನೆಲ್ಲ ಚೆನ್ನಾಗಿ ಮುರಿದು ನೀರಲ್ಲಿ ಹಾಕಿ ಕಾಯಿಸಿ ಕುಡಿದ್ರೆ ಮೈ ಮೇಲೆ ಅಲ್ಲಲ್ಲಿ ಕೆಲವರು ಗಡ್ಡೆಗಳಿರುತ್ತೆ. ಡಾಕ್ಟ್ರುಗಳು ಅದನ್ನೇ ಒಂದು ಇದು ಮಾಡ್ಕೋತಾರೆ, ಅದನ್ನು ಕಟ್ ಮಾಡಿ ಅಲ್ಲಿ ಹೊಲಿಗೆ ಹಾಕ್ತಾರೆ, ಮತ್ತು ಮೈಯೆಲ್ಲ ಕಣ್ಣುಗಳ ಥರ ಕಾಣುತ್ತೆ. ಅದು ಏನೂ ಆಗಲ್ಲ, ಸಾಯೋವರೆಗಿದ್ದರೂ ಏನೂ ಆಗಲ್ಲ. ಆದರೆ ಜನಕ್ಕೆ ಅದೇನೋ ಗಡ್ಡೆಗಳು ಅಂತ ಭಯ ಬೀಳ್ತಾರೆ. ಹುಟ್ಟಿದಿಂದ ಬಂದಿರುತ್ತೆ ಆ ಗಡ್ಡೆಗಳು, ಮಾಯಾಗುತ್ತೆ. ಹೇನು ತಲೆಯಲ್ಲಿ ಹೇನು ಇರೋದಿಲ್ಲ. 100 rupees ಕೊಟ್ಟು ಹೇನು ತೈಲವನ್ನು, ಮೆಡಿಕಲ್ ಶ್ಯಾಂಪುಗಳನ್ನು ತಗೋತೀರಿ, ಹೊಂಗೆ ಪೌಡರನ್ನು ನೀವು ತಲೆಗೆ ಹಾಕ್ಕೊಂಡ್ರೆ ಹೇನು ಬರೋದಿಲ್ಲ, ಇಸ್ಬು ಬರೋದಿಲ್ಲ, ಗಜಕರ್ಣ ಬರೋದಿಲ್ಲ, ರಿಂಗ್ ವರ್ಮ್ ಅಂತಾರೆ, ರಿಂಗ್ ವರ್ಮ್ ಬರೋದಿಲ್ಲ. ಆದರೆ ಹೊಂಗೆ ರಸವನ್ನು ನೀವು, ಹೊಂಗೆ ಮೊದಲು ಹೇಳ್ಕೊಟ್ನಲ್ಲ ಅದು ಸಾಕು ನಿಮಗೆ, ಬಾಯಲ್ಲಿ ಆ ನೀರು ಹಾಕ್ಕೊಂಡು ಕುಡಿದ್ರೆ ವಾರಕ್ಕೆ 2 ಸಲ ಅಥವಾ 1 ಸಲ ಕುಡುಕ ಕುಡಿತಾ ಬಿಟ್ಟುಬಿಡ್ತಾನೆ, ಧೂಮಪಾನಿ ಧೂಮಪಾನ ಬಿಟ್ಟುಬಿಡ್ತಾನೆ. ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ. ಅಡಿಕ್ಟೆಡ್ ಪೀಪಲ್ಲು, ನಾನು ಯಾವಾಗಲೂ ಒಂದು ಸಲ ಕುಡಿಯೋರ ಬಗ್ಗೆ ಮಾತಾಡ್ತಿಲ್ಲ, ಅಡಿಕ್ಟೆಡ್ ಪೀಪಲ್ಲು. ಅದಿಲ್ಲದಿದ್ರೆ ಬದುಕೋಕ್ಕಾಗಲ್ಲ ಅಂತ ಪತ್ನಿ ದುಡ್ಕೊಂಡ್ಬಂದಿರೋ ದುಡ್ಡನ್ನ ಕದ್ಕೊಂಡೋಗಿ ಕುಡಿತಾರಲ್ಲ, ಅಂಥವ್ರು ಕೂಡ ಬಿಟ್ಟುಬಿಡ್ತಾರೆ. ನೋಡಿ, ಇವನು ಯಾರೋ ಹೆಣ್ಣ ನಿಂದಕ ಷಂಡ ಶ್ರೀಧರ್ ಗಜ ಅಂತ ನೋಡಿ ಎಲ್ಲರೂ ಅವನ ಕಮೆಂಟ್. ಅವನು ಷಂಡ, ಇವನು ಇಂಥವ್ರನ್ನ ಬ್ಲ್ಯಾಕ್ ಆ್ಯಂಡ್ ಬ್ಯಾನ್ ಮಾಡೋಕೆ ಓಡೋಗ್ಬಿಟ್ಟ ನೋಡಿ. ಇವ್ರಿಗೆ ಇನ್ನೇನು ಕೆಲಸನೇ ಇರಲ್ಲ. ಷಂಡರಿಗೆ ಒಳ್ಳೆ ವೀರರು ಜನ್ಮ ಪಡೆದ್ರು, ಈ ಕಿಚ್ಚ ಸುದೀಪ ಅವ್ರನ್ನ ಷಂಡ ಮಾಡಿಬಿಟ್ಟಿದ್ದಾನೆ. ಕಂಡವ್ರು ಹೆಣ್ಮಕ್ಳನ್ನ ಬೈಯೋದು, ಇವರು ಹೆಣ್ಮಕ್ಳಿಗೆ ಹುಟ್ಟಿಲ್ಲ ಅನ್ನೋ ಥರ. ನೋಡಿ, ಅವನು ಷಂಡ ಬಂದ ಹೋದ, ಅವ್ನು ಸಿಕ್ಕಿದ್ರೆ ಮತ್ತೆ ಬ್ಲ್ಯಾಕ್ ಮಾಡಬಿಡಿ. ಹಾಂ, ನಿಂದು ಒಂದು ಬಾಳು ಹೋಗಿ ನೋಡಿ ಇಲ್ಲಿದೆ. ಏನಿಲ್ಲ, ಅಹುರಾತ್ರನಿಗೆ ಹಿಂಗೆ ಬಯಕ್ಕೆ ಇಷ್ಟ ಇಲ್ಲ ಆದರೆ ಕರ್ನಾಟಕ ಸ್ವಚ್ಛ ಆಗ್ತಾ ಇದೆ. ಚಾಣಕ್ಯ ನೀತಿ ಇದು, ಹೆಣ್ಣ ನಿಂದಕರನ್ನ ಷಂಡರೆಂದರೆ ಮಾತ್ರ ಮುಂದೆ ಬಾರರು, ಅವರು ಷಂಡರೇ, ಪಬ್ಲಿಕ್ಕಲ್ಲಿ ಷಂಡರು. ನೋಡಿ, ಇವನು ಶ್ರೀಧರ್ ಗಜ ಅಂತ ಬ್ಲ್ಯಾಕ್, ಅವನ್ನ ಬ್ಲ್ಯಾಕ್ ಮಾಡಿಬಿಡಿ. ಈ ಟೆಕ್ನಿಕ್ ನಿಮ್ಗೆ ಹೇಳ್ಕೊಳ್ಳೋಣ. ಅರ್ಧ ತಲೆನೋವು ಬರೋರು, ತಲೆಗೆ ಮಾರ್ಚ್ ತಿಂಗಳಲ್ಲಿ ಹೂವು ಬರುತ್ತೆ, ಎಷ್ಟು ಸುಗಂಧವಾಗಿರುತ್ತೋ ನಮ್ಮ ಈ ಹೊಂಗೆ ಹೂವು. ಹೊಂಗೆ ಹೂವು ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ, ದರಾ ಬೇಂದ್ರೆ ಅವರು ವಿಜ್ಞಾನಿ ಆತ, ವಿಜ್ಞಾನಿ. ನೋಡಿ, ಕವನ ಎಲ್ಲರೂ ರಿದಮ್ ಆಗಿ ಬರೀಬೋದು, ಆದರೆ ಅದಕ್ಕೆ ಜ್ಞಾನದ ತಳಪಾಯ ಇರಬೇಕು. ಆತ ಸಂಖ್ಯಾಶಾಸ್ತ್ರಿ ಕೂಡ, ಅದು ಮೂಢನಂಬಿಕೆ ಅಲ್ಲ. ಸಂಖ್ಯಾಶಾಸ್ತ್ರಿ ಅಂದರೆ ಈ ನಿರ್ವೀರ್ಯ ವರ್ಧನಂತರ ಮೂಢನಂಬಿಕೆ ಅಲ್ಲ ಅದು. ಅವರು ಮರಣಶೈಲಿಯಲ್ಲಿ ಕೂಡ ನ್ಯೂಮರಾಲಜಿ ಕಲಿತಾ ಇದ್ರು. ದರಾ ಬೇಂದ್ರೆ, ಇಲ್ಲಿ ಕೂತ್ಕೊಳ್ಳೋಣ. ಮುಂಬೈಯಲ್ಲಿ ಡಾಕ್ಟರ್ ಕೇಳ್ತಾರೆ, ಯಾಕೆ ಸರ್ ಇವಾಗ ಇಲ್ಲ, ಔದುಂಬರ ಗೀತೆ ಅಂತ ಒಬ್ರು ಬರ್ದಿದ್ದಾರೆ ಅವ್ರ ಬಗ್ಗೆ, ಅದರಲ್ಲೆಲ್ಲ ಇದೆ ನೋಡಿ. ಕಲಿಬೇಕಲ್ಲಪ್ಪ, ನಂಬರ್ 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 ನಂಬರ್, ಕವನ ಬರೆದ ಕವಿ ನಂಬರ್ ನಂಬರ್ ಅಂತ ನಂಬರ್ ಬಗ್ಗೆನೇ ಅಧ್ಯಯನ ಮಾಡಿದ್ರು, ಎಂಥ ಮಿರಾಕಲ್ಸ್ ಮಾಡಿದ್ರು.
ನಾಕೆ ನಾಕು ತಂತಿ ಅಂತ ಬರೆದಿದ್ದು ನ್ಯೂಮರಾಲಜಿ ಅಧ್ಯಯನದಲ್ಲೇ. ಬರೀ ನ್ಯೂಮರಾಲಜಿ ಅದು ಅಂದರೆ ಲೆಕ್ಕಾಚಾರ, ಅಕ್ಷರಗಳ ಲೆಕ್ಕಾಚಾರ. ಎಂಥ ಕವಿ! ಡಾಕ್ಟರ್ ಹೇಳ್ತಾರೆ, ಸರ್ ವಯಸ್ಸಾಗೋಗಿದೆಯಲ್ಲ, ಇನ್ನು ಈ ವಿದ್ಯೆಯಿಂದ ಪ್ರಯೋಜನ ಏನು ಅಂತ. ಬೇಂದ್ರೆಯವರು ಹೇಳ್ತಾರೆ, ಮುಂದಿನ ಜನ್ಮಕ್ಕೆ ಪ್ರಯೋಜನ ಇದೆ, ಮುಂದಿನ ಜನ್ಮದ ಹುಟ್ಟಿನಿಂದನೇ ಈ ವಿದ್ಯೆಗಳು ಕಂಟಿನ್ಯೂ ಆಗುತ್ತಪ್ಪ ಅಂತ ಹೇಳ್ತಾರೆ. ಎಂಥ ದೊಡ್ಡ ಮಾತು! ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ದತ್ತ ಆತ್ರೇಯ. ಆತ್ರೇಯ ಅಂದರೆ ಅನಸೂಯ ಮತ್ತು ಅತ್ರಿ. ಅಸೂಯೆ ಇಲ್ಲದ ಅನಸೂಯೆ ಮತ್ತು ಅತ್ರಿ, ಮೂರು ಮುಟ್ಟದ. ತ್ರಿ ಅಂದರೆ ಮೂರು ಅಂತ, ಮೂರು ಮುಟ್ಟದವನು ಅಂತ. ಮೂರು ಮುಟ್ಟದವನು ಅಂದರೆ ಸತ್ವ, ರಜಸ್ಸು, ತಮಸ್ಸು, ಮೂರು ಗುಣಗಳನ್ನು ಮುಟ್ಟಿ ಮುಟ್ಟದಿದ್ದಂತಹ ಸಂತನಿಗೆ ಮಾತ್ರ ದತ್ತಾತ್ರೇಯನಂತಹ ಪುತ್ರರು ಹುಟ್ಟುತ್ತಾರೆ ಅಂತ. ಅಸೂಯೆ ಇಲ್ಲದ ಅನಸೂಯೆಗೆ ಸತ್ವ, ರಜಸ್ಸು, ತಮಸ್ಸುಗಳನ್ನು ಮುಟ್ಟಿ ಮುಟ್ಟದಂತೆ ಇದ್ದ ಸಾತ್ವಿಕ ಸಂತ ಅತ್ರಿಗೆ ಮಾತ್ರ ಅತ್ರೇಯ, ದತ್ತಾತ್ರೇಯ ಹುಟ್ಟಲು ಸಾಧ್ಯ ಅಂತ. ಆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಆ ಮಹಾಪುರುಷ ಹಂಗೆ ಹೇಳ್ತಾರೆ. ಅವರಿದ್ದಿದ್ರೆ ಈ ಜೂಜುಗಾರಿಗೆ ಒಂದೊಂದು ಬರಹ ಅಕ್ಷರದಲ್ಲಿ ಆಟ ಆಡಿಸ್ಬಿಡೋರು. ಹೊಂಗೆಯ ಸಹವಾಸದಲ್ಲಿರಿ, ಮನೆ ಮುಂದೆ ಹೊಂಗೆ ಹಾಕ್ಕೊಳ್ಳಿ, ಮನೆ ಮನೆಗೂ ಹೊಂಗೆ ಮರ ಹಾಕ್ಕೊಳ್ಳಿ. ಹೊಂಗೆ ಮರಕ್ಕೆ ಹುಳ ಬೀಳಲ್ಲ ಜೀವನ ಇರುವಾಗ. ಒಂದು ವೇಳೆ ಹೊಂಗೆ ಮರಕ್ಕೆ ಹುಳ ಬಿದ್ದಿದೆ ಅಂದರೆ ಗಿವ್ ಅಪ್ ಮಾಡಿದೆ ಅಂತ. ಹೊಂಗೆ ತನ್ನಂತಾನು ಹುಳುಗಳಿಗೆ ಆಹ್ವಾನ ಕೊಡತ್ತಂತೆ, ತಿನ್ಕೊಳ್ರು ನಾನು ಸಾಯಬೇಕು ಅಂತ. ಹಂಗೆ ಬದುಕಿಗೆ ಬೇಸರ ಮಾಡಿಟ್ಟಿದ್ದೀರಿ. ಹೊಂಗೆಯ ಬುಡಕ್ಕೆ ಕಾಂಕ್ರೀಟ್ ಹಾಕ್ಬಿಟ್ಟಿದ್ದೀರಿ. ಒಳ್ಳೆ ಮಳೆಗಾಲ, ದಯವಿಟ್ಟು ನಿಮ್ಮ ಕಾಲಿಡಿದು ಕೇಳ್ಕೊತೀನಿ, ನಿಮ್ಮ ಮನೆ ಹತ್ರ ಇರೋ ಎಲ್ಲ ಗಿಡಗಳಿಗೆ ಕಾಂಕ್ರೀಟ್ ತೆಗೆದು ನೀವಂತೂ ನೀರು ಹಾಕೋಕ್ಕಾಗಲ್ಲ, ಮಳೆ ನೀರು ಹೋಗೋ ಥರ ಮಾಡಿಕೊಡ್ರು ಪ್ಲೀಸ್ ಬಾ ಪ್ಲೀಸ್ ಕಂಡ್ರು. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕು. ಜೂಜು ವಿರುದ್ಧ ಮಾತಾಡಿದಾಗ ಕುಂಬಳಕಾಯಿ ಕಳ್ಳ ಅಂದರೆ ಭುಜ ಇಟ್ಕೊಂಡು ನೋಡ್ಕೊಂಡಂಗೆ ಈ ಕಿಚ್ಚ ಸುದೀಪ ಅವನ ಶಿಷ್ಯ ವೃಂದಕ್ಕೆ ಅಹೋರಾತ್ರ ನಂಬರ್ ಹಂಚೋ ಹಂಗೆ ಮಾಡ್ದ ಈ ಫೇಕ್ ಮಂಜಿನ ಮುಖಾಂತರ. ಮತ್ತು ಅವನ ಆಕ್ಸಾ ಬ್ಲೇಡ್ ಜಗ್ಗಿ ಜಗದೀಶು, ಅವನೊಬ್ಬ ಹೇಡಿ ನಪುಂಸಕ ನಾಮರದ ನವೀನ್ ಗೌಡ ಕಿತ್ತು ಬಿಸಾಕಿದ್ದಾರೆ ಅವರೇ. ಯಾವಾಗ ಅಹೋರಾತ್ರನ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು ನೀನು ಸೋತಿದೀಯಾ ಅಂತ ಹೇಳಿ ಒಡೆದು ಬಡ್ದು ಮಾಡಿರ್ಬೋದು, ಕಿತ್ತು ಬಿಸಾಕಿದ್ದಾರೆ ಪದವಿಯಿಂದ. ನೋಡಿ, ಬಂದವನು ಬುದ್ಧಿವಂತ ಮಾತಾಡ್ತಾ ಇಲ್ಲ, ಆದರೆ ಇನ್ನು ಕೆಲವರು ಷಂಡರು ಉಳ್ಕೊಂಡಿದ್ದಾರೆ. ಇತ್ತೀಚೆಗೆ ಬಂದ ಒಬ್ಬ ಸೇನಾಧಿಪತಿ ಈ ಲೈವಲ್ಲಿ ಕೇಳಿಸ್ಕೊತಾ ಇದ್ದಾನೆ. ನಾಮರ್ದ ನಪುಂಸಕ ಷಂಡಚೂಡ ಅವನು ಲೈನಲ್ಲಿದ್ದಾನೆ, ನಾಚಿಕೆ ಗೆಟ್ಟವನು. ಆ ಮಗ ಈ ಮಗ ಅಂತ ಬೈತಾನೆ. ಇವರಪ್ಪ ಕರ್ನಾಟಕದಲ್ಲಿ ದೊಡ್ಡ ವ್ಯಕ್ತಿ ಅನ್ನೋ ಥರ ನಾಚಿಕೆ ಗೆಟ್ಟವನು. ಅಧ್ಯಯನ ಇಲ್ಲದೆ ಮಾತಾಡ್ತಾನೆ, ಕಂಡವರು ಕನ್ನಡ ಬರ್ತಾ ಇಲ್ವಂತ. ಅಧ್ಯಯನದ ಇಲ್ಲದೆ ಮಾಡ್ತಾ ಇರ್ತಾನೆ, ಇವನು ಕನ್ನಡದವನಲ್ಲ ಅಂತ ಸರ್ನೇಮ್ ನೋಡಿ ಗುರುತಿಸ್ತಾನೆ. ಇವನು ಅಸಹ್ಯದವನು. ಸ್ವಾತಂತ್ರ್ಯ ಹೋರಾಟಕ್ಕೆ ಹೋದಂಗೆ ಹೇಳ್ಕೊತಾನೆ ಜೈಲಿಗೆ ಹೋಗಿರೋ ವಿಚಾರನ. ಅವನು ಬಿಡಿ, ಇವಾಗ ಇಂಪಾರ್ಟೆಂಟ್ ವಿಚಾರಕ್ಕೆ ಬರ್ತೀನಿ. ಇವರೆಲ್ಲ ಸೇರಿ ಅವಾಗ ಗೂಗಲ್ನೇ ಟ್ರ್ಯಾಪ್ ಮಾಡಿಬಿಟ್ಟಿದ್ರು. ಹ್ಯಾಕರ್ಸ್ ಟೀಮ್ ಇದೆ ಇವನಿಗೆ, ಕಿಚ್ಚ ಸುದೀಪನ ತಂಡದಲ್ಲಿ. ಮಕ್ಕಳ ಪ್ರೊಫೈಲ್ಗೆಲ್ಲ ಅಶ್ಲೀಲವಾದ ಚಿತ್ರಗಳು ಮೆತ್ತಿಬಿಟ್ಟಿದ್ರು, ಅದು ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಕರೋನಾನೇ ಇವರಿಗೆ ಸುಸ್ವಾಗತದ ಮೊದಲನೇ ದಿನ ಸೆಪ್ಟೆಂಬರ್ 20 ಕರೋನಾ ನಮ್ಮನ್ನೆಲ್ಲ ಬಿಟ್ಟೋಗ್ಬಿಡುತ್ತೆ. ಭಾರತನ ಬಿಟ್ಟೋಗುತ್ತೆ ಅಂದರೆ ಅದು ಜೀವಂತ ಇದ್ದರೂ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವೆಲ್ಲ ತುಂಬ ಸಶಕ್ತರಾಗಿರ್ತೀವಿ. ಈಗಲೂ ಆ ಆ್ಯಪ್ ಪ್ರಕಾರ ಕರೆಕ್ಟಾಗಿ ನಡೀತಾ ಇದೆ, ಇಳಿಮುಖದಲ್ಲಿದೆ ಕರೋನಾ. ವಾಸಿಯಾಗಿ ಅದಾದ ನಂತರ ಇವ್ರದ್ದೆಲ್ಲ ಆಪರೇಷನ್ನು ಇವ್ರ ಏನೇನೋ ನಡೆಯುತ್ತೆ. ಇದಾದ ನಂತರ ಅಷ್ಟೊತ್ತಿಗೆ ನಿನ್ನೆಯಿಂದ ಇವರು ಎಲ್ಲ ಟ್ರೈ ಮಾಡಿದ್ರು ಅಹೋರಾತ್ರನ ನಾಶ ಮಾಡೋದಕ್ಕೆ. ಏನು ಹೆಣ್ಣ ನಿಂದನೆ ಮಾಡಿದ್ರು, ಮಾನಸಿಕವಾಗಿ ಬಡಿಸ್ಕೊಂಡ್ರು ಷಂಡತ್ವದಿಂದ. ಇನ್ನು ಹೆಣ್ಣ ನಿಂದನೆಯಿಂದ ಟ್ರೈ ಮಾಡಿದ್ರು, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಮಾಡೋಕ್ಕೋದ್ರು.
ಮರ್ಡರ್ ಥ್ರೆಟ್ ಮಾಡಿದ್ರು, ಅಲುಗಾಡಲಿಲ್ಲ ಅವ್ರ ಹತ್ರ. ಇದಾದ ನಂತರ ಇವರು ಇದೇ ಎದುರು ಮನುಷ್ಯನ ಹೆಸರು ಕೊಂದು ಮತ್ತೆ ಹೆಸರು ಮನುಷ್ಯನ ಕೊಲ್ಲೋದು ಈಸಿ ಅಂತ ಈ ಸಿಕ್ಕ ಸಿಕ್ಕ ಅವ್ರಿಗೆಲ್ಲ ಕೊಟ್ಟು ಮಾತಾಡಿದ್ರು. ಮತ್ತೆ ಕೆಟ್ಟ ಹೆಸರು ಬಂದಿರೋದು ಮುಚ್ಕೊಳ್ಳೋಕ್ಕೆ ದಾನ ಧರ್ಮಗಳು ಮಾಡಿ ಅದು ಮಾಡೋಕ್ಕಾಗದೆ ವಿಲ ವಿಲ ಒದ್ದಾಡಿದ್ರು. ಇವ ಕೈಲಾಗದಂಗೆ ಥರ ಕೂತ್ಕೊಂಡಿದ್ದಾರೆ. ಅದು ಬಿಟ್ಟು ಇನ್ನು ಕೊನೆಯ ಪ್ರಯತ್ನ ನಿನ್ನೆ ರಾತ್ರಿ 12 ಗಂಟೆಗೆ ತಾನೆಯಿಂದ ಒಬ್ಬ ಹ್ಯಾಕರ್ ಅಹೋರಾತ್ರನ ಇಮೇಲ್ ಐ ಡಿ ಎಲ್ಲವನ್ನು ಟ್ರ್ಯಾಪ್ ಮಾಡೋದಕ್ಕೆ ಟ್ರೈ ಮಾಡಿ. ಅಹೋರಾತ್ರನ ಅದೃಷ್ಟವೋ ಏನೋ, ತುಂಬ ಜನ ಸಾಫ್ಟ್ವೇರ್ ಇಂಜಿನಿಯರ್ಸು ಬೇಡ್ರೋ ಒಬ್ಬಂಟಿ ಹೋರಾಟ ಅಂದರೂ ಎಂಥ ಎಕ್ಸ್ಪರ್ಟ್ಸ್ ಇದ್ದಾರೆ ಕರ್ನಾಟಕದಲ್ಲಿ ಅಂದರೆ ತುಂಬ ಅಲರ್ಟ್ ಆಗಿರ್ತಾರೆ. ಸರ್ ನಿಮ್ಮದೇನೋ ತೊಂದರೆ ಆಗ್ತದೆ ನೋಡಿ ಅಂತ ಅರ್ಧ ರಾತ್ರಿ ಫೋನ್ ಬಂತು. ನೋಡಿದ್ರೆ ಹ್ಯಾಕ್ ಆಗಿದೆ, ಟ್ರೈ ಮಾಡ್ತಾ ಇದ್ದಾರೆ. ಫೇಸ್ಬುಕ್ ಅವ್ರು ನನಗೆ ಇನ್ಫಾರ್ಮ್ ಕೂಡ ಮಾಡಿದ್ರು. ಇಮ್ಮಿಡಿಯೇಟ್ಲಿ ಆ್ಯಕ್ಷನ್ಗೆ ತಗೊಂಡು ಅವ್ರನ್ನ ಮಟ್ಟ ಹಾಕಿದ್ರೆ ಅಲ್ಲೇ ಅವ್ರದ್ದು ಸಸ್ಪೆಂಡೆಡ್ ಐ ಡಿಯಿಂದ ಟ್ರ್ಯಾಕ್ ಮಾಡಿದ್ದಾರೆ. ಅಹೋರಾತ್ರನ ಪೇಜ್ ಮುಚ್ಚಿ ಹಾಕಲಿಕ್ಕೆ ನೋಡ್ತಾ ಇದ್ದಾರೆ. ಅದಾದ ನಂತರ ನಾವು ಫುಲ್ 2-ಫ್ಯಾಕ್ಟರ್ ಅಥೆಂಟಿಕೇಷನ್ ಮಾಡಿದ್ವಿ. ಏಯ್, 5-ಫ್ಯಾಕ್ಟರ್ ಅಥೆಂಟಿಕೇಷನ್ ನಮ್ಮನ್ನು ದಾಟ್ಕೊಂಡು ಫೇಸ್ಬುಕ್ ದಾಟ್ಕೊಂಡು ನಿಮಗೆ ಒಳಗೆ ನುಗ್ಗೋಕ್ಕಾಗಲ್ಲ ಅಂತ ಮಾಡಿದ್ರು. ಆದರೂ ಗೆಳೆಯರೆ ದಿನನಿತ್ಯ ನಿಮ್ಮ ಲೈವ್ ಕೊಡಿ ಲೈವ್ ಕೊಡಿ ಅಂತ ಇವಾಗ ಲೈವ್ ಕೊಡೋದಕ್ಕೂ ಕಾರಣ ಅನ್ಲಿಮಿಟೆಡ್ ಮೆಸೇಜಸ್ ಬರ್ತಾ ಇದೆ. ಈ ಲೈವ್ಗೆ ಬನ್ನಿ, ಅವ್ರ ಹತ್ರ ಪ್ಲೀಸ್ ಲೈವ್ಗೆ ಬನ್ನಿ ಅಂತ. ಸಂಜೆ ಬರ್ತೀನಿರೋ ಅಂದರೆ ಈಗ ಬನ್ನಿ, ಈಗ ಬನ್ನಿ. ಎಲ್ಲರನ್ನು ಬ್ಲ್ಯಾಕ್ ಬ್ಯಾನ್ ಮಾಡ್ತಾ ಇದೆ. ತುಂಬ ಪ್ರೀತಿ ಮಾಡೋರನ್ನ ಬ್ಲ್ಯಾಕ್ ಮಾಡೋ ಪರಿಸ್ಥಿತಿ ಬಂದಿದೆ ಅಹೋರಾತ್ರನಿಗೆ. ಯಾಕಂದರೆ ಮಾತಾಡ್ತಾರೆ, ಇವನ ಹತ್ರ ಟೈಮ್ ಇಲ್ಲ. ಕಂಟಿನ್ಯೂಸ್ 3 ಮಿನಿಟ್ಸಿಂದ ಹಿಡಿದು 10-15 ನಿಮಿಷದವರೆಗೂ ಆಡಿಯೋ ಕೊಡ್ತಾರೆ, ಇವನ ಹತ್ರ ಟೈಮ್ ಇಲ್ಲ. ಅಧ್ಯಯನ ಮಾಡಬೇಕು, ಅಧ್ಯಯನ ಮಾಡಿದ್ರೆ ಹೋರಾಡ್ತಾರನ್ನ. ಅದಕ್ಕೆ ಲೈವ್ಗೆ ಬಂದ. ನಿಮ್ಮ ಹತ್ರ ಒಂದೇ ಮನವಿ, ಅಹೋರಾತ್ರ ಎಲ್ಲೂ ಹೋಗಲ್ಲ. ಫೇಸ್ಬುಕ್ ಕಿತ್ಕೊಂಡು ಹೋಗ್ಬೋದು, ಫೇಸ್ಬುಕ್ ಇಲ್ಲದಾಗ್ಬೋದು, ಅಹೋರಾತ್ರನ ಜೈಲಿಗೆ ಹಾಕ್ಬೋದು. ಇವರು ಜೈಲಿಗೆ ಹಾಕಿದ್ರೆ ಅಹೋರಾತ್ರನ ಫೇಸ್ಬುಕ್ ಆ್ಯಕ್ಟಿವಿಟಿ ಇರೋದಿಲ್ಲ. ಆದರೆ ಒಳಗಿದ್ದು ಬರೀತೀನಿ, ಪುಟಿದೆದ್ದು ಬರೀತೀನಿ, ಇಂಕು ಸಿಗದಿದ್ರೆ ರಕ್ತದಲ್ಲಿ ಬರೀತೀನಿ, ಪೆನ್ನು ಸಿಗದಿದ್ರೆ ಉಗುರಲ್ಲಿ ಬರೀತೀನಿ. ಜೈಲಿಂದ ಗೋಡೆಗಳು ಆಚೆ ಕೇಳಿಸೋರ ಥರ ನಿಮಗೆಲ್ಲ ಕೇಳಿಸೋ ಥರ ಕಿರುಚಾಡ್ತೀನಿ. ಆದರೆ ಅಹೋರಾತ್ರ ಬದುಕಿರುವವರೆಗೂ ಹೋರಾಟ ನಿಲ್ಲಿಸೋದಿಲ್ಲ. ಚಿಂತಿಸಬೇಡಿ, ಯಾವುದಕ್ಕೂ ಆಲ್ಟರ್ನೇಟಿವ್ ಯೂಟ್ಯೂಬ್ ಇದೆ. ಯೂಟ್ಯೂಬಲ್ಲಿ ಲೈವ್ ಇನ್ನೂ ಚೆನ್ನಾಗಿದೆ ಫೆಸಿಲಿಟಿ. ಯೂಟ್ಯೂಬಲ್ಲಿ AHORATRA ಅಹೋರಾತ್ರ ಕನ್ನಡದಲ್ಲಾದರೂ ಓಡಿರಿ, ಇಂಗ್ಲೀಷಲ್ಲಾದರೂ ಓಡಿರಿ, ಯೂಟ್ಯೂಬಲ್ಲಿ ಎಷ್ಟು ವಿಡಿಯೋ ಅಹೋರಾತ್ರದಲ್ಲಿದೆಯೋ ಇನ್ನು ಸ್ವಲ್ಪ ಜಾಸ್ತಿ ವಿಡಿಯೋ ಯೂಟ್ಯೂಬಲ್ಲಿದೆ. ಯೂಟ್ಯೂಬಲ್ಲಿ ಯಾವಾಗಲೂ ಇರ್ತಾನೆ ಅಹೋರಾತ್ರ. ಯೂಟ್ಯೂಬಲ್ಲಿ ನೀವು ಇವನನ್ನು ನೋಡ್ಬೋದು. ಫೋನ್ ಮಾಡಿ ಮಾತ್ರ ತೊಂದರೆ ಕೊಡಬೇಡಿ, ಮೆಸೇಜ್ ಕೊಟ್ಟು ತೊಂದರೆ ಕೊಡಬೇಡಿ. ಇವನ ಜೀವನದ ಅತ್ಯಂತ ಹೆಚ್ಚು ಸಮಯವನ್ನು ನಿಮಗೆಲ್ಲ ಕೊಟ್ಟೇ ಕೊಡ್ತಾನೆ ಗ್ರೂಪಲ್ಲಿ. ಇವನು ತಲೆಹರಟೆ ಮಾಡ್ತಾನೆ ನೋಡಿ, ಇವನು ರವಿ ಪಾಳೆಗಾರನೋ ಯಾರು ಬೇಂದ್ರೆ. ಒಳ್ಳೆ ಒಳ್ಳೆ ಮನುಷ್ಯರ ಮಾತು, ಆಸೆಯೇ ದುಃಖಕ್ಕೆ ಮೂಲ ಅನ್ನೋದನ್ನು ಬಳಸ್ಕೊಳ್ಳೋದು ಇಲ್ಲಿ ಮಾತಾಡೋದು. ನೀವು ಸಿದ್ಧರು, ಶಾಂತಿ ಇರಬೇಕು, ಇಂಥ ಹೋರಾಟಗಳು ಮಾಡಬಾರ್ದು ಅಂತ ಹೇಳೋದು. ರಾಮ ಹೋಗಿ ಸತ್ಯಾಗ್ರಹ ಮಾಡಿದ್ನೇನೋ ರಾವಣನ ಮುಂದೆ, ಸೀತೆನ ಬಿಡಪ್ಪ ಇಲ್ಲ ಅಂದರೆ ನಾನು ಊಟ ಮಾಡೋದಿಲ್ಲ ಅಂತ ಕೂತ್ಕೊಂಡೇನೋ. ಯಾರ್ಯಾರ ಹತ್ರ ಹೇಗೆ ಹೋರಾಡಬೇಕು ಹಂಗೆ ಹೋರಾಡಬೇಕು, ಲೀಗಲ್ ಹತ್ರ ಲೀಗಲ್, ಇಂಥವ್ರ ಹತ್ರ ವಾಗ್ವಾದ. ಇನ್ನೊಬ್ಬ ಇದ್ದಾನೆ, ಅವನ ಬಗ್ಗೆ ಯಾಕೆ ಮಾತಾಡೋದು, ಮಗು ಈ ಥರ ಮಗು ಥರ. ಇನ್ನು ಚಿಕ್ಕ ವಯಸ್ಸು, ಅಹೋರಾತ್ರನ ಅರ್ಧ ವಯಸ್ಸಿಗಿಂತ ಕಡಿಮೆ ಅಂತ ಸುಮ್ಮನೆ ಇದ್ದ. ಶರೀರ ನಿಂದನೆ ಎಲ್ಲ ಮಾತಾಡ್ತಾನೆ, ಏಯ್ ಅಹೋರಾತ್ರ ಅಂತ ಹೇಳಿ ಲೋಪಗಳನ್ನೆಲ್ಲ ಮಾತಾಡ್ತಾನೆ, ಅದು ವಿಕೃತ ಅದು. ಆದರೂ ಅಹೋರಾತ್ರನನ್ನೇ ಅಲ್ವಾ ಬೈದಿದ್ದು ಅಂತ ಸುಮ್ಮನಾದ. ಏಯ್ ನಿನ್ನ ಬದುಕೋಕೆ ಬಿಡ್ತಾರ ಕಿಚ್ಚ ಸುದೀಪನ ಅಭಿಮಾನಿಗಳು ಅಂದ ಅವನು ನೆಗೆಟಿವ್ ಪ್ರದೀಪ. ಆ ನೆಗೆಟಿವ್ ಪ್ರದೀಪ ಎಷ್ಟು ತಲೆಹರಟೆ ಅಂದರೆ ಅವನು ಹೋರಾಟಗಾರನಂತೆ, ಜೋಜಾಡಿಸಿದ್ರೆ ಏನು ತಪ್ಪು ಅಂತ ವಾದ ಮಾಡ್ತಾನೆ. ಕೇಳೋರು ಇದ್ದಾರೆ ಅಂತ ಅಧ್ಯಯನ ಇಲ್ಲದೆ ಹೋರಾಡೋರು, ಹೋದರೆ ಹೋಗ್ಲಿ ಬಿಟ್ಬಿಟ್ಟ ಇವನು. ಅದಲ್ಲದೆ ನಮ್ಮ ಕಿಚ್ಚ ಸುದೀಪ ಸ್ಟೇಜ್ ಹತ್ತಿದ್ರೆ ಸ್ಟೇಜ್ ಗಡ 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 ನಡುಗುತ್ತೆ,
ಒಂದ್ ತಂಟೆಗ್ ನೀನ್ ಬಂದ್ರೆ ನಿನ್ ಮನೇಲಿರೋ ಪಾತ್ರೆ ಪಗಾರಿ ಸಮಾನ ಎಲ್ಲ ಗಡಗಡ ಗಡಗಡ ನಡಗತ್ತೆ ಅಂತ ವಾರ್ನ್ ಮಾಡ್ದ. ಏ ಇವನ್ ಯಾವನ ತಿಗಣೆ ಅಂತ ಬಿಟ್ಟೆ. ಇವತ್ತು ಬಂದು ಏಯ್ ಅಹೋರಾತ್ರ ನೀನು ಹೆಣ್ಣು ನಿಂದಕರ ವಿರುದ್ಧ ಮಾತಾಡ್ತೀಯಲ್ಲ, ಇವ್ರ ಬಗ್ಗೆ ಮಾತಾಡು, ಅವ್ರ ಬಗ್ಗೆ ಮಾತಾಡು, ಸಬಲರ ಬಗ್ಗೆ ಅಹೋರಾತ್ರ ಯಾಕೋ ಸಹಾಯ ಮಾಡ್ತಾನೆ, ಅಬಲರ ಬಗ್ಗೆ ಮಾತಾಡ್ತಾನೆ, ಕೈಲಾಗದವರಿಗೆ ರಕ್ಷಣೆ ಮಾಡ್ತಾನೆ. ಅವರೆಲ್ಲ ಸಬಲರು ಕಣ, ಶ್ರೇಷ್ಠರು, ಹುಲಿ ಸಿಂಹಗಳಾಗಿರ್ಬೋದು. ಬ್ಯೂರೋಕ್ರಸಿ ಮತ್ತು ರಾಜಕಾರಣದ ಹಿಂದೆ ಯಾವತ್ತು ಅಹೋರಾತ್ರ ಮೇಲ್ಬಿದ್ದು ಹೋಗಿಲ್ಲ. ಸಹಾಯ ಬೇಡಿ ಬಂದವರಿಗೆ, ಸಹಾಯಕ್ಕೆ ಯೋಗ್ಯರು ಅನ್ನಿಸ್ಕೊಂಡವ್ರಿಗೆ ಮಾತ್ರ ಸಹಾಯ ಮಾಡೋದು ಕೃಷ್ಣ ತಂತ್ರ ಕಣ. ದ್ರೌಪದಿ ಕೂಡ ಎರಡೂ ಕೈ ಎತ್ತಿ ಕೃಷ್ಣ ಕಾಪಾಡು, ನನ್ನ ಗಂಡಂದ್ರೆ ಯಾರು ಕಾಪಾಡಲಿಲ್ಲ, ಸುಮ್ಮನೆ ಕೂತಿದ್ದಾರೆ ಅಂತ ಹೇಳಿದಾಗ ಮಾತ್ರ ಕೃಷ್ಣ ಬಂದದ್ದು. ಸುಮ್ಮನೆ ಮೇಲ್ಬಿದ್ದು ಹೋಗಬಾರ್ದು, ಮತ್ತು ಅಧ್ಯಯನ ಮಾಡದೆ ಹೋಗೋಣ, ಅಧ್ಯಯನ ಮಾಡಿ ಹೋಗೋಣ ಅಂತಿದ್ರೆ ನಿಮ್ಮಪ್ಪನ ಗಂಟಿನ ಕರ್ನಾಟಕದ ಹೋರಾಟಗಾರರು ಎಲ್ಲರೂ ಹೆಸರು ತಗೊಂಡು ಇದು ಮಾಡು ನೀನು ಅದು ಮಾಡು ಅಂತ ಹೇಳ್ತೀಯ, ಏನು ಕಾಂಟ್ರಾಕ್ಟ್ ತೊಗೊಂಡಿದ್ಯಾನೋ ಕತ್ತೆ. ಯಾವನ ನೀನು ನೆಗೆಟಿವ್ ಪ್ರದೀಪ, ನಿನಗೆ ಆ ಹೋರಾಟದಲ್ಲಿ ಜೂಜು ಸರಿ ಅಂತ ಒಪ್ಕೊಂಡಿಯಲ್ಲ, ಸತ್ತವರ ಪರವಾಗಿ ನಿಂತಿರುವವರ ವಿರುದ್ಧ ಮಾತಾಡಿದ್ಯಲ್ಲ ನೀನು. ಅಯ್ಯೋ ನಮ್ಮ ಕರ್ನಾಟಕದ ಆಸ್ತಿ ಅವರು ಆಡಿಸಿ ಜೂಜು ಆಡಿಸಿದ ಮಾತ್ರಕ್ಕೆ ಅಂತ ಮಾತಾಡಿದೆಯಲ್ಲ, ನಿನಗೆ ಗೊತ್ತುಂಟ ಕಿಚ್ಚ ಸುದೀಪಿನ ವಿರುದ್ಧ ಅಹೋರಾತ್ರ ಮಾಡಿದ್ದ ಹೆಣ್ಣ ನಿಂದನೆಗಳ ವಿರುದ್ಧ. ಇನ್ನು ಮಿಕ್ಕಿರೋದು ಒಂದು ಸಲ ಯಾರು ಜೂಜು ಆಡಿಸ್ಬೇಡಿ ಅಂತ ಎಲ್ಲ ಆ್ಯಕ್ಟ್ರಸ್ಸು ನಟರು ಕ್ರೀಡಾಪಟುಗಳಿಗೂ ಹೇಳಿದ್ದಾನೆ, ಇವನ ಹೆಸರು ಮಾತ್ರ ಹೇಳಿರಲಿಲ್ಲ. ಏ ಯಾಕೆ ಇವನ ಹೆಸರು ಹೇಳಿ ಇವನ್ನ ತುಂಬ ತಲೆ ಮೇಲೆ ಕೂಡಿಸ್ಕೊಳ್ಳೋದು ಅಂತ. ಆದರೆ ಇವನು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೊಂಡಂಗೆ ಏನೋ ಬಿಸಿ ಮುಟ್ಟಿಸೋಕೆ ಬಂದು ಇವಾಗ ಅವನಿಗೆ ಬಿಸಿ ಮುಟ್ಟಿಸ್ಕೊಂಡು ರೂಮಲ್ಲಿ ಕೂತ್ಕೊಂಡಿದ್ದಾನೆ ಅವನು. ಹದ್ದಿರಲಿ ನಿನಗೆ, ಬಾಯಿಗೆ ಬಂದಂಗೆ ಮಾತಾಡ್ತೀಯನೋ ನೀನು? ಯಾವ ನೈತಿಕ ಹಕ್ಕಿದೆ ನಿನಗೆ? ಯಾವ ಹೋರಾಟದಲ್ಲಿ ಸತ್ಯದ ಕಡೆ ನಿಂತಿದೆಯಾ ನೀನು? ನೋಡೋಣ, ಸತ್ಯ ಜಯ ಇದ್ದೇ ಇರುತ್ತೆ. ಆ ಎಮ್ಮ ತುಂಬ ಶಕ್ತಿಶಾಲಿ, ಹೋರಾಟ ನಡೀತಾ ಇದೆ. ಯಾರು ತಪ್ಪು ಯಾರು ಸರಿ ನಿರ್ಧರಿಸುವಂಥ ಅಧ್ಯಯನ ನಡೆದ ನಂತರ ಸುಮ್ಮನೆ ಕೂತ್ಕೊಂಡಿರ್ತಾರೆ ಎಲ್ಲರೂ. ಅನ್ಯಾಯ ಆದಾಗ, ಅನ್ಯಾಯ ಆದಾಗ ಯಾರೋ ಕೂತ್ಕೊಂಡಿರ್ತಾರೆ, ಮಧ್ಯ ಬಂದು ಮಾತಾಡ್ತಾನೆ, ಏಯ್ ನೀನು ಇಲ್ಲಿ ಕೆಲಸ ಮಾಡು ಅಲ್ಲಿ ಕೆಲಸ ಮಾಡು, ಬಿಗ್ ಬಾಸ್ ಟಾಸ್ಕ್ ಇದು. ಹೋರಾಟ ನಮ್ಮ ದೇಶದಲ್ಲಿ ಜನ ಅಬಲೆಯರು ಕೈಲಾಗದವರು ನಿಮ್ಮ ಮುಂದೆ ಹಾಕ್ತಾ ಇದ್ದಾನೆ ಎಲ್ಲ ವಾಯ್ಸ್ ನೋಟ್ಗಳು. ಗಂಡ ಜೂಜಾಡ್ತಿದ್ದಾನೆ, ಹೆಂಡತಿ ಮನೇಲಿ ಪಾಪ ಮನೆ ನಡೆಸೋಕ್ಕಾಗದೆ ಒದ್ದಾಡ್ತಾ ಇರೋದು. ಆ ರೀತಿ ಹೆಣ್ಮಕ್ಕಳು ಕಷ್ಟದಲ್ಲಿ ಇರೋರನ್ನ ಒಂದು ಕಡೆ ಇವನು ಮನೆ ಕಸ ಗುಡಿಸ್ತಾ ಇದ್ರೆ ಇನ್ನೊಂದು ರೂಮ್ ತೋರಿಸ್ತೀಯನೋ ನೀನು? ಒಬ್ಬ ಮನುಷ್ಯ ಎಷ್ಟು ಮಾಡೋಕ್ಕೆ ಸಾಧ್ಯ? ಸುಮ್ಮನೆ ಸಮಾಜ ಎಲ್ಲಿ ಧ್ವನಿ ಎತ್ತಿದ್ರೆ ಅಲ್ಲಿ ಗಾಳಿ ಬೀಸದಲ್ಲಿ ಹೋಗ್ಬೇಕೇನೋ? ಎಂಥ ಶಕ್ತಿಶಾಲಿಗಳು ಅವರು, ಹೋರಾಡ್ತಾರೆ. ನೋಡ್ತಾ ಇರೋಣ ಯಾವಾಗ ಸಂದರ್ಭ ಬರುತ್ತೋ, ಯಾವಾಗ ಅನ್ಯಾಯ ಯಾವ ಕಡೆ ಇದೆ ಅಂತ ತಿಳ್ಕೊಂಡು ಮುನ್ನುಗ್ಗೋಣ. ಯಾವ ಹೆಣ್ಣಿಗೂ ಕರ್ನಾಟಕದಲ್ಲಿ ರೋದನೆ ಆಗೋದನ್ನು ನೋಡಬಾರ್ದು ನಾವೆಲ್ಲ. ನಿನಗೆ ಅನಿಸಿದೆ ನೀನು ಹೋರಾಡೋ, ಇನ್ನೊಬ್ಬರಿಗೇನು ಹೇಳ್ತೀಯ ನೀನು? ನೆಗೆಟಿವ್ ಪ್ರದೀಪ, ನಿನಗೇನೋ ಅಧಿಕಾರ ಇದೆ ಶರೀರ ನಿಂದನೆ ಮಾತಾಡಿ ಮಾತಾಡಿದೆ ನೀನು? ಇವತ್ತು ಬಂದು ಭಿಕ್ಷೆ ಬೇಡ್ತೀಯ ಮಾತಾಡು ಮಾತಾಡು ಅಂತ? ಅಷ್ಟೇ ಅಲ್ಲದೆ ಆರ್ಡರ್ ಬೇರೆ ಮಾಡ್ತೀಯ ನೀನು? ಕೊನೆಯಲ್ಲಿ ಭಿಕ್ಷೆ ಬೀಳ್ತೀಯ, ಬಿಗಿನಿಂಗಲ್ಲಿ ಆರ್ಡರ್ ಮಾಡ್ತೀಯ? ಎಲ್ಲೋ ಹೋಗಿದ್ದೀರಿ ಹೆಣ್ಣ ನಿಂದನೆ? ಏ ನೀನೇನೋ ಮಾಡ್ತಿದ್ದೆ, ಕಿಚ್ಚ ಸುದೀಪಿನ ಅಭಿಮಾನಿಗಳು ವಿಕೃತವಾಗಿ ಅತ್ಯಾಚಾರದ ರೀತಿಯಲ್ಲಿ ಹೆಣ್ಣ ನಿಂದನೆ ಮಾಡಿದಾಗ ನೀನೇನು ಕತ್ತೆ ಕಾಯ್ತಾ ಇದೆಯೇನೋ? ನೀನು ಹೇಳ್ಕೊಟ್ಟೇನೋ ಅವ್ರಿಗೆ, ಅವ್ರ ವಿರುದ್ಧ ಯಾಕೆ ಮಾತಾಡಲಿಲ್ಲ ನೀನು? ನಾಚಿಕೆ ಗೆಟ್ಟವನೆ. ಈ ಮೂರು ವಿಚಾರಗಳು ಇವತ್ತು ಲೈವಲ್ಲಿ ಹೇಳಬೇಕಾಗಿತ್ತು ಗೆಳೆಯರೆ. ಅವನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಬಿಡೋದಿಲ್ಲ ನಾನು, ನಾನು ಸುಮ್ಮನೆ ಅಲ್ಲ, ನಾನಂದರೆ ಹಂಗೆ ಅದು ಇದ ಮಧ್ಯಮಯ ಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ ಇದಮಸ್ತಿ ನಮಪಿ ಮೇ ಭವಿಷ್ಯತಿ ಪುನರ್ಧನಂ ಅಂತ 16ನೇ ಅಧ್ಯಾಯ ಇರೋದೇ ಈ ಚಂದ್ರಚೂಡ್ ಅಂತವ್ರಿಗೆ, ಷಂಡಚೂಡ್ ಅಂತವ್ರಿಗೆ. ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ ನಾನು ಇದು ಮಾಡಿದೆ ನಾನು ಅದು ಮಾಡಿದೆ, ನಾನೇ ಹೋರಾಟಗಾರ, ನನ್ನಿಂದ ನೀವೆಲ್ಲ ಹೋರಾಟ ಕಲಿಬೇಕು. ಇವರ ಅಪ್ಪ ಬಂದು ಭಗತ್ ಸಿಂಗ್ಗೆ ಹೋರಾಟ ಕಲಿಸಿದ್ದಂಗೆ ಮಾತಾಡ್ತಾನೆ. ನಿನ್ನ ಹದ್ದಲ್ಲಿ ನೀನಿರೋ, ನಿನ್ನ ಯೋಗ್ಯತೆ ಇದ್ದರೆ ನೀನು ಪ್ಲೇವಿನ್ ವಿರುದ್ಧ ಹೋರಾಡಿದೆ, ಇವಾಗ ನೀನು ಷಂಡನಾಗಿ ಕೂತ್ಕೊಂಡಿದೀಯ ಹೆಣ್ಣ ನಿಂದನೆ ಮಾಡಿ.
ನಿನಗೆ ಯೋಗ್ಯತೆ ಇಲ್ಲ, ಬೇರೆಯವರು ಹೋರಾಡ್ತಾ ಇದ್ರೆ ಸುಮ್ಮನೆ ಇರು. ನೀನು ಅಧ್ಯಯನ ಮಾಡದೆ ಯಾವುದರ ವಿರುದ್ಧ ಮಾತಾಡೋದಿಲ್ಲ, ನೀವಾಗಿ ನೀವೇ ಹೇಳ್ಕೊಂಡ್ರಿ ತಲೆ ಮೇಲೆ. ಮಕ್ಕಳ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋಕೆ ನಿಮ್ಮ ಥರ ಶಂಡನಲ್ಲ ಹೋರಾತ್ರ. ರವಿ ಪಾಳಗೆರ ಅದಕ್ಕೆ ಹಾಕುವಾಗ ಕಮೆಂಟ್ ಹಾಕುವಾಗ ತುಂಬ ಯೋಚನೆ ಮಾಡಬೇಕು. ಕೆಟ್ಟದಾಗಿ ಹಾಕಿಲ್ಲ, ಒಳ್ಳೆದಾಗಿ ಹಾಕಿಲ್ಲ, ಇವಾಗ ಹೇಳಿ ಏನು ಪ್ರಯೋಜನಪ್ಪ? ಡಬಲ್ ಮೀನಿಂಗ್ ಬರೋ ಥರ ಹಾಕ್ತೀರಿ. ಸ್ವಲ್ಪ ಕ್ಲಾರಿಟಿ ಇರಲಿ ನಿಮ್ಮ ಮೆಸೇಜಲ್ಲಿ. ನಿನ್ನ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಇರಲಿ, ಆದರೆ ನಿನ್ನ ಕಮೆಂಟನ್ನು ನೀನೇ ನೋಡು. ನಿನ್ನ ಅರ್ಧಂಬರ್ಧ ಅರ್ಥ ಇರೋದ್ರಿಂದನೇ ನಿನ್ನ ಕಮೆಂಟ್ನ ಬ್ಲ್ಯಾಕ್ ಆ್ಯಂಡ್ ಬ್ಯಾಶ್ಟ್ ಮಾಡಲಿಲ್ಲ. ಬೇಜಾರು ಮಾಡ್ಕೋಬೇಡ ರವಿ, ಯೋಚನೆ ಮಾಡಿ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರು ಪರವಾಗಿಲ್ಲ, ಲೈವ್ ಕೇಳಿ. ಯಾರಿಗೆ ಬೇಕೋ ನಿಮ್ಮ ಕಮೆಂಟು? ಯಾವತ್ತಾದರೂ ನಿಮ್ಮ ಹತ್ರ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಅಂತ ಹೇಳಿದಾನೆ ನಾ ಅವ್ರ ಹತ್ರ? ಬೇಡ, ನನ್ನ ಮನಸ್ಸಿನ ಭಾವನೆಗಳು ನನ್ನ ಸಂವೇದನೆಗಳನ್ನು ದೇಶಭಕ್ತಿಯನ್ನು ಹೊರಹಾಕಲಿಕ್ಕೆ ಇದೊಂದು ಮೀಡಿಯಾ ಇದೆ, ಹಾಕ್ತಾ ಇರ್ತೀನಿ. ಇಷ್ಟ ಬಂದವರು ಕೇಳ್ಬೋದು. ಇವ್ನು ನೋಡು, ಕಿಚ್ಚ ಅಭಿನಂತೆ ಶೇಮಾನ್ ಇವನಂತೆ. ಎಂಥ ಬದುಕು ಇವ್ರದ್ದೆಲ್ಲ. ಬ್ಲ್ಯಾಕ್ ಮಾಡಿದರೆ ಈ ತಿಗಣೆಯನ್ನು ಹಳ್ಳಿಯಲ್ಲಿ ಹೇನುಗಳನ್ನ ತೆಗಿತಾರಲ್ಲ ಹೆಂಗಸರು, ಹಾಗೆ ಇವ್ರನ್ನ ತೆಗಿಬೇಕಾಗತ್ತೆ, ಬಂದು ಸೇರ್ಕೊಂಡ್ಬಿಡ್ತಾರೆ. ನಮ್ಮ ಬ್ಯೂರೋಕ್ರಾಟ್ ಮತ್ತು ರಾಜಕಾರಣಿಗಳು ನಿಮ್ಮ ಕಣ್ಣಿಗೆ ಕಾಣದಷ್ಟು, ನೀವು ಊಹೆಗೆ ನಿಲುಕದಷ್ಟು, ನೀವು ಕಲಿತ ಗಣಿತಕ್ಕೆ ಮೀರಿದಷ್ಟು ದೇಶನ ಕಿತ್ತು ಕಿತ್ತು ತಿಂದಿದ್ದಾರೆ. ಕೆಟ್ಟವರಿಲ್ಲ ಅಂತೇನಿಲ್ಲ, ಒಳ್ಳೆಯವರಿಲ್ಲ ಅಂತೇನಿಲ್ಲ. 30 ವರ್ಷದಿಂದ ಅವ್ರ ಹತ್ರ ಬೆಂಗಳೂರಲ್ಲಿದ್ದಾಗ ಸಾಂಗ್ಲಿಯಾನ ಅಂತ ಒಂದು ಪಿಕ್ಚರ್ ರಿಲೀಸ್ ಆಗಿತ್ತು. ಆ ಸಾಂಗ್ಲಿಯಾನ ಕಾಲದಲ್ಲಿ ಲಿನ್ ಅಂತ ಒಬ್ಬರು ಆಫೀಸರ್ ಇದ್ದರು, ಸೈಕಲಲ್ಲಿ ಹೋಗಿ ತರಕಾರಿ ತರೋರು, ಪ್ರಾಮಾಣಿಕತೆಯ ಪರಮಾವಧಿ. ಮಸ್ತಿ ವೆಂಕಟೇಶ್ ಅಯ್ಯಂಗಾರ್ IAS ಆಫೀಸರು, ಅವರೆಲ್ಲ ಎಂಥ ಶ್ರದ್ಧಾಳುಗಳು, ಪ್ರಾಮಾಣಿಕರು. ನಮ್ಮ ಕರ್ನಾಟಕದ ಹೆಮ್ಮೆ ಕಡಿದಾಳ್ ಮಂಜಪ್ಪನವರು. ಪೂರ ಅಣ್ಣ ತಮ್ಮಂದರ ಸರ್ನೇಮ್ ತೆಗೆಸ್ತಾರೆ, ಜಾತಿ ಸೂಚಕ ಬೇಡ ಅಂತ. ಮುಖ್ಯಮಂತ್ರಿಯಾಗಿ ಪದವಿ ಬಿಟ್ಟು ಕೊಟ್ಟ ದಿನ ಮನೆಯಲ್ಲಿ ಹಾಲಿಗೆ ಹಣ ಇಲ್ಲ ಅಂತ ಹೋಗಿ ಕೋಟ್ ಹಾಕ್ಕೊಂಡು ಕೋರ್ಟ್ಗೆ ಹೋಗ್ತಾರೆ ಸಂಪಾದನೆಗೋಸ್ಕರ. ಅಂಥ ಮಹಾಪುರುಷರಿದ್ದ ಕರ್ನಾಟಕ ಇದು. ಕಡಿದಾಳ್ ಮಂಜಪ್ಪ ಮೈ ಜುಮ್ಮನತೆ, ಖಾಲಿ ಕೈಯಲ್ಲಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದಂತಹ ವೀರ, ಕಳಂಕ ಶರ್ಟ್ ಮೇಲೆ ಡಸ್ಟ್ ಕುತ್ಕೊಂಡ್ರೆ ಹೆಂಗೆ ಹಿಂಗೆ ಒರೆಸ್ಕೋತಾರೆ, ಹಂಗೆ ಕ್ಲೀನ್ ಮಾಡಿಕೊಂಡು ಬದುಕಿದಂಥ ಮನುಷ್ಯ. ಅಂಥ ರಾಜಕಾರಣಿಗಳು ಮತ್ತೆ ಬೇಕಾಗಿದೆ, ಅಂಥ ಬ್ಯೂರೋಕ್ರಾಟ್ಸ್ ಬೇಕಾಗಿದೆ, ಅಧಿಕಾರಿಗಳು ಬೇಕಾಗಿದೆ. ನಿಂತಪ್ಪಿದು ಅಂತ ಹೊಡೆದಾಡ್ಕೊಳ್ಳೋ ಜೀವನ ಅಲ್ಲ. ಸುಮ್ಮನೆ ಯಾರನ್ನಾದರೂ ಪನಿಷ್ ಮಾಡಿದ್ರೆ ಅಲ್ಲೇ ಅನುಭವಿಸ್ತಾರೆ ನೋಡಿ. ಇವಾಗ ಸುಮ್ಮನೆ ಅಲ್ಲ, ಆ ಹೆಣ್ಮಗು ತನ್ನ ಒಳ್ಳೆತನವನ್ನು ನಿರೂಪಿಸ್ಕೊಳ್ತಾ ಇದೆ. ನಿರೂಪಿಸ್ಕೊಂಡ್ಮೇಲೆ ಇವ್ರಿಗೆ ಜೀವನ ಹೆಂಗಿರುತ್ತೆ? ಅಬಲೆ ಆದಾಗ ನಾವೆಲ್ಲ ಜೊತೆಗೆ ಇಳಿಬೇಕಾಗತ್ತೆ. ತೊಂದರೆಗೀಡಾದರೆ ಧರ್ಮ ಒಂದು ನ್ಯಾಯಾಂಗ ರೀತಿಯಲ್ಲಿ ಎಲ್ಲ ನಡೀಲಿ. ತಾಕತ್ಮಾನ ಎಂಥವ್ರನ್ನೋ ಆಟ ಆಡಿಸಿರುವಂಥ ಮನುಷ್ಯರು ತಮ್ಮ ತಪ್ಪನ್ನು ತಾವು ಕ್ಲೀನಾಗಿ. ಇವಾಗ ನಾವು ಮಾಡಬೇಕಾಗಿರೋದು ಇನ್ನೇನು, ಹೆಣ್ಣ ರಕ್ಷಣೆ ಅಂದರೆ ಕೈಲಾಗದವರು ಇನ್ನೇನು ರಸ್ತೆಗೆ ಬಂದುಬಿಟ್ಟಿದ್ದಾರೆ, ಅವ್ರ ಕೈಲಿ ಆಗ್ತಾ ಇಲ್ಲ, ಲೀಗಲ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವರಿಗೆ ಲೀಗಲ್ನ ಪರಿಚಯ ಮಾಡಿಸ್ಕೊಡ್ಬೇಕು ಹೆಣ್ಣು ಮಕ್ಕಳಿಗೆ. ನಿಮ್ಮ ಸಫರಿಂಗ್ ಇಲ್ಲಿಗೆ ನಿಲ್ಲಬೇಕು ಅಂತ ಹೇಳ್ಕೊಡ್ಬೇಕು. ಪಕ್ಕದ ಮನೆ, ಎದುರು ಮನೆ, ಪಕ್ಕದ ರಸ್ತೆ, ನಿಮ್ಮ 900 ಎಕರೆಯಲ್ಲಿ ಪ್ರತಿ ಹೆಣ್ಣು ಸುಖವಾಗಿರೋ ಹಂಗೆ ನೋಡಬೇಕು ನೀವು, ಪ್ರತಿ ಮರನೂ ಭದ್ರವಾಗಿರೋ ಹಂಗೆ ನೋಡಬೇಕು. ಅದು ಕರ್ನಾಟಕ. ಯೋಗ್ಯತೆ ಇಟ್ಕೊಂಡು ಮಾತಾಡಲಿ. ಕಾಲೆಳಿತಿ ನಾನೇನು ನೆಗೆಟಿವ್ ಪ್ರದೀಪ. ಅವಾಗೇನು ಅಂದ್ಕೊಂಡ ಅಂದರೆ ಇವನಿಗೆ 22 ಲಕ್ಷ ಅಭಿಮಾನಿಗಳಿದ್ದಾರೆ, ಕಿಚ್ಚಾಸಿದ್ದೀವಿ, ಇವನು ಅವನೋ ಜುಜುಬಿ, ಇವನು ಅವ್ರ ಹತ್ರ, ಇವನು ಯಾರೂ ಇಲ್ಲ, ಇಂಥವನ ಪರ ನಿಂತ್ಕೊಂಡ್ರೆ ಏನು ಯೂಸ್ ಇಲ್ಲ, ನನಗೆ ಹೊಡಿತಾರೆ. ಅದ್ರ ಬದಲು ಕಿಚ್ಚಾಸದಿ ಪರ ನಿಂತ್ಕೊಂಡ್ರೆ, ಅದರಲ್ಲೇ ಹೇಳಿದೆ ನಾ ವಿಡಿಯೋದಲ್ಲಿ ಸುಮಾರು ತಿಂಗಳುಗಳಿಂದ, ನನಗೆ
ಫಾಲೋ ಮಾಡೋರು ಕಿಚ್ಚ ಸುದೀಪನ ಅಭಿಮಾನಿಗಳು ಹಾಗಾಗಿ ಜೂಜಾಟಿಗರ ವಿರುದ್ಧ ಅವನು ಆ್ಯಡ್ ಮಾಡಿದ್ರು ನನಗೇನಂತೆ ನನಗೆ ಫಾಲೋ ಮಾಡಿ ನನ್ನ ಪೇಜ್ನ ಬದುಕಿಸಿರೋರು ಇವನ ಅಭಿಮಾನಿಗಳು ಹಾಗಾಗಿ ಅವ್ರ ಹತ್ರ ಏ ರಾತ್ರ ಆ ರಾತ್ರ ಅಂಥವನು ಇಂಥವನು ಅಂತ ವಿಕೃತ ಶರೀರ ನಿಂದನೆ ಮಾಡಿಕೊಂಡು ಬದುಕೋ ಹೋಗು ಅಂತ ಅವಾಗ ಬಿಟ್ಬಿಟ್ಟೆ ಯಾಕಂದರೆ ಅದು ಪರ್ಸ್ನಲ್ ಅಟ್ಯಾಕ್ ಇವತ್ತು ಬಂದು ಆರ್ಡರ್ ಮಾಡ್ತಾಯಿದ್ದೇನೆ ಆ ಕೆಲಸ ಮಾಡು ಇವ್ರ ವಿರುದ್ಧ ಮಾತಾಡು ಅವ್ರ ವಿರುದ್ಧ ಮಾತಾಡು ಎಲ್ಲ ನಾಯಿಗಳು ಬೊಗಳ್ತಾಯಿ ಅಂತ ಬೊಗಳೋದಕ್ಕೆ ಏನಂದ್ಕೊಂಡಿದ್ಯಾ ನೀನು ನೀನು ಬೊಗಳ್ತೀಯ ಅಂದರೆ ಎಲ್ಲರೂ ಬೊಗಳಬೇಕಾ ಅವರವ್ರ ಸಮಯ ಅವರು ಅಧ್ಯಯನ ಮಾಡ್ತಾರೆ ಯಾರು ಯಾವಾಗ ಎಂಟರ್ ಆಗಬೇಕು ಸ್ವಂತ ದುರ್ಯೋಧನನ ಸ್ನೇಹಿತ ಅವನಿಗೆ ಹದಿನಾಲ್ಕು ದಿನ ಆದ ನಂತರ ಯುದ್ಧಕ್ಕೆ ಇಳಿತಾನೆ ಕರ್ಣ ಟೈಮ್ ಬರಬೇಕು ಪ್ರತಿಯೊಂದಕ್ಕೂ ಬಿಗಿನಿಂಗಲ್ಲಿ ಯುದ್ಧದಲ್ಲೇ ಬರೋದಿಲ್ಲ ಕರ್ಣ ಪಾಪ ಕವಿ ಸಿದ್ಧಲಿಂಗಯ್ಯ ವಿಧಿವಶ ಅಂತ ತುಂಬ ಒಳ್ಳೆ ಕವಿ ತುಂಬ ಒಳ್ಳೆ ಕವಿ ಶೋಷಿತ ವರ್ಗಕ್ಕೆ ಶೋಷಣೆಗೊಳಗಾದವರ ಪರ ನಿಂತು ಕರ್ನಾಟಕದಲ್ಲಿ ಒಂದು ಹೊಸ ಅಲೆ ಎಬ್ಬಿಸಿದ ಕವಿ ನನ್ನ ನೋಡಿ ಯಾರೋ ಕಮೆಂಟ್ ಹಾಕಿದ್ದಾರೆ ಅವನು ಅದಕ್ಕೆ ಚಿಕ್ಕ ಮಗ ಹುಡುಗ ಅಂತ ಸುಮ್ಮನೆ ಇದ್ರೆ ಮಿತಿ ಮೀರ್ತಾ ಇದೆ ಅವನ ನಡವಳಿಕೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅವನಿಗೇನಿಲ್ಲ ಕಿಚ್ಚ ಸುದೀಪ ಮನೆಗೆ ಕರೆದು ಸ್ವಲ್ಪ ಏನಾದರೂ ಭೇಷ್ ಮಗ ಅನ್ನಬೇಕು ಅನ್ನೋ ಥರ ಬಿಹೇವಿಯರ್ ಇವ್ರದ್ದೆಲ್ಲ ಯಾರನ್ನ ಬೇಕಾದ್ರೂ ಬೈತಾರೆ ಇದೇನು ಅವನು ಹೇಳ್ತಾನಲ್ಲ ಅವನ ಭಾಷೆ ಚಂದ್ ಷಂಡಶೂಡ ಅಸಂವಿಧಾನಿಕ ಭಾಷೆ ಸುಪಾರಿನಂತೆ ಇವರೆಲ್ಲ ನಡೀತಾ ಇರೋದೇ ಹಂಗೆ ಬಾಯಿಗೆ ಬಂದಂಗೆ ಮಾತೆತ್ತಿದ್ರೆ ಮಗ 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 ಅಂತ ಇವರು ಎದುರು ಮನುಷ್ಯನೇ ವಿಧಿ ಇಲ್ಲದೆ ಯೂಸ್ ಮಾಡಬೇಕು ಅನ್ನೋ ಥರ ಮಾತಾಡ್ತಾರೆ ಇವರು ಕನ್ನಡಿನ ನೋಡಿಕೊಂಡು ಇನ್ನೊಬ್ಬರನ್ನ ನಿಂದೆ ಮಾಡಿರೋ ನೀವು ಕನ್ನಡಿ ಮುಂದೆ ಇಟ್ಕೊಂಡು ಲೈವ್ ಮಾಡಿ ಇವತ್ತು ನೀವು ಕರಂಜೋಲ ತೈಲ ಅಂತ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಅದನ್ನು ಕಲ್ತ್ಕೊಂಡ್ರಿ ಇನ್ನು ಮತ್ತೆ ವಾಟ್ಸಪ್ಪಲ್ಲಿ ಬಂದು ಕೇಳಬೇಡಿ ಕರಂಜೋಲ ತೈಲ ಎಲ್ಲಿ ಸಿಗುತ್ತೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಕರಂಜೋಲ ತೈಲ ಹೆಂಗೆ ಮಾಡ್ತಾರೆ ಯೂಟ್ಯೂಬಲ್ಲಿ ನೋಡಿ ಅನೇಕರು ಕಲಿಸ್ತಾರೆ ಅಥವಾ ಮಾಡೋದಿದ್ರೆ ಅಂಗಡಿಲೇ ಸಿಗುತ್ತೆ ಎಳ್ಳೆಣ್ಣೆ ಇದು ಹೊಂಗೆ ಬೀಜ ಎಲ್ಲ ಹಾಕಿ ಮಾಡ್ತಾರೆ ಕರ್ಪೂರ ಮತ್ತು ಕರ್ಪೂರ ಹೊಂಗೆ ಮರದ ಜೊತೆ ಸೇರಿಕೊಂಡ್ರೆ ಸಖತ್ ಕೆಲಸ ಮಾಡುತ್ತೆ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೆ ಎಷ್ಟು ವಿಧದ ಕಾಯಿಲೆಗಳು ಹೊಂಗೆ ತಂಪು ಹಾಗೆ ಪ್ರತಿದಿನ ಆವಾಗವಾಗ ಒಂದೊಂದು ವಿಶೇಷ ವಿಚಾರಗಳನ್ನು ಕಲಿಸೋಣ ಅಂದರೆ ಇವರು ಕಾಲೆಳೆಯೋರು ಇನ್ನೊಂದು ಕಿಚ್ಚ ಸುದೀಪ ಅಭಿಮಾನಿಗಳಿಗೂ ಅಹೋರಾತ್ರ ಹೇಳ್ಕೊಡ್ತಾಯಿನಿ ಯಾವತ್ತೂ ಅಹೋರಾತ್ರ ಬಂದು ನನಗೆ ಸಾರಿ ಕೇಳು ನನಗೆ ಸಾರಿ ಕೇಳು ನೀವು ಜೀವನದ ಅತ್ಯಂತ ಎತ್ತರದ ತಪ್ಪು ಮಾಡಿದ್ರೂ ಬಂದು ಸಾರಿ ಕೇಳು ಅಂತ ಹೇಳಲ್ಲ ಅದೊಂದು ಭಿಕ್ಷೆ ಸಾರಿ ಕೇಳು ಪ್ಲೀಸ್ ಪ್ಲೀಸ್ ಸಾರಿ ಕೇಳು ನಮ್ಮ ಮರ್ಯಾದೆಗೋಸ್ಕರ ಸಾರಿ ಕೇಳಿ ಏನದು ಸಾರಿ ಕೇಳೋದು ಕೇಳ್ಕೊಳ್ಬೇಕೇನದು ಎದುರು ಮನುಷ್ಯನಲ್ಲಿ ಸ್ವಯಂ ಪರಿವರ್ತನೆ ಆದಾಗ ಅವನು ಸಾರಿ ಕೇಳಿದ್ರು ಬೇಡ ಬಿಟ್ಬಿಡು ನೀನು ಪರಿವರ್ತನೆ ಆಗಿದೆಯಾ ಅನ್ನೋದು ವೀರತ್ವ ಕಣ ಸಾರಿ ಕೇಳು ಪ್ರತಿನಿತ್ಯ ಅಹೋರಾತ್ರ ಸಾರಿ ಕೇಳ್ತಾ ಇದ್ದಾನೆ ಯಾರ ಹತ್ರ ತಾಯಿ ಭುವನೇಶ್ವರಿ ಹತ್ರ ಅಮ್ಮ ಇವನು 50 ವರ್ಷ ಬದುಕಿದ್ರು ನಿನ್ನನ್ನು ಇಷ್ಟು ಕೊಳೆ ಆಗೋಗಿ ಬಿಟ್ಬಿಟ್ಟನತ್ತಲ್ಲ ಆ ತಾಯಿಯೇ ಈ ಹುಳುಗಳೆಲ್ಲ ಬೆಳ್ಕೊಳ್ಳೋ ಥರ ಮಾಡಿದ್ನಲ್ಲ ತಾಯಿಯೇ ಇನ್ನೂ ಶುದ್ಧ ಮಾಡಲಿಲ್ಲವಲ್ಲ ತಾಯಿಯೇ ನಿನ್ನ ನಾನು ನಿನ್ನ ಸೇವೆ ಸರಿಯಾಗಿ ಮಾಡಲಿಲ್ಲ ತಾಯಿ ಕ್ಷಮೆ ಇರಲಿ ತಾಯಿ ಅಂತ ಭುವನೇಶ್ವರಿಗೆ ಸಾರಿ ಕೇಳ್ತಾನೆ ನಿನ್ನ ಒಡ ಹುಟ್ಟಿದ ಪ್ರಾಣಿಗಳನ್ನು ರಕ್ಷಿಸಲಾಗಲಿಲ್ಲ ತಾಯಿ ಅಂತ ಸಾರಿ ಕೇಳ್ತಾನೆ ನಿನ್ನ ಒಡಲೊಳಗಿರುವಂತಹ ಮರಗಳು ರಕ್ಷಿಸಲಿಲ್ವಲ್ಲ ತಾಯಿ ಅಂತ ಕ್ಷಮೆ ಕೇಳ್ತಾನೆ ಸಾಲು ಸಾಲಿನ ಹಸಿರಾಗಿರಿಯ ಮಾಲೆ ಸರವಾಗಿ ಹರಿಯುತ್ತಿದೆ ಎದೆಯ ಮೇಲೆ ಚೆಲುವೆಯಾರೋ ನನ್ನ ತಾಯಿಯಂತೆ ಸತ್ಯಕ್ಕೆ ನೆಲೆಯಾದ ಒಲವಿನಂತೆ
ಕಣ್ಣೆರಡು ನಕ್ಷತ್ರ ಬಣ್ಣ ನೀಲಿ ಕುಡಿನೋಟ ಹೊರಳಿದೆ ಇಂತ ಜಾರಿ ಚೆಲುವೆಯಾರೋ ನನ್ನ ತಾಯಿಯಂತೆ ಸತ್ಯಕ್ಕೆ ನೆಲೆಯಾದ ಒಲವಿನಂತೆ ಉದಯ ರವಿ ಹಣೆಗಿಟ್ಟ ಭಾಗ್ಯ ಬಿಂಬ ಆಗಸದ ಕಪ್ಪು ಜೊಡೆ ಬೆನ್ನ ತುಂಬ ಎಷ್ಟು ಚೆನ್ನಾಗಿದೆ ಭುವನೇಶ್ವರಿ ಬಗ್ಗೆ ಆಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅಂತ ಭುವನೇಶ್ವರಿ ನಿನಗೆ ನಾನೇನೂ ಮಾಡಲಿಲ್ವಲ್ಲಮ್ಮ ಇವನು ಕೂಡ ಯಾರೋ ಬರೆದ ನಾನು ಕೂಡ ಏನೋ ಬರೆದ ಇರಲಿ ಬಿಡಿ ಅಮ್ಮ ನಿನ್ನ ಸೇವೆ ಸರಿಯಾಗಿ ಮಾಡಲಿಕ್ಕೆ ಆಗ್ತಿಲ್ವಲ್ಲಮ್ಮ ತಾಯಿ ಅಂತ ಸಾರಿ ಕೇಳ್ತೀನ ನಮ್ಮ ತಾಯಿ ಭುವನೇಶ್ವರಿಗೆ ನಿಮ್ಮಂಥ ಶೆಂಡರ್ ಹತ್ರ ಸಾಲಿ ಕೇಳ್ತಾರೇನಾ ನೀವು ತಲೆ ಬಗ್ಗಿಸಿ ಕತ್ತು ಸೀಳಿದ್ರೆ ಸಾರಿ ಕೇಳ್ತಾರೇನು ಅವ್ರ ಹತ್ರ ಏ ಶೆಂಡ ನಾಮರ್ದ ನಪುಂಸಕ ನಿರ್ಲಿಂಗಿಗಳೇ ಹೆಣ್ಣ ನಿಂದನೆ ನಿಲ್ಲಿಸ್ರು ಅವಾಗ ನೀವು ಗಂಡಸರಾಗ್ತೀರಿ ಬಹದ್ದೂರು ಗಂಡಸರಾಗ್ತೀರಿ ನಿಲ್ಲಿಸ್ರು ನೀವೆಷ್ಟು ತಪ್ಪು ಮಾಡಿದ್ರು ನನಗೆ ತಮ್ಮಂದರಿದ್ದಂಗೆ ಯಾಕೆ ಹೇಳು ತಮ್ಮನಿಗೆ ಅಣ್ಣ ದಂಡಿಸೋದಿಲ್ವೋ ಹಂಗೆ ದಂಡಿಸ್ತಾ ಇದ್ದಾನೆ ನಿಮ್ಮನ್ನು ಎಷ್ಟಾದರೂ ಕನ್ನಡದ ಹುಡುಗರಲ್ಲೇನೋ ನೀವು ನಾಚಿಕೆ ಆಗಲ್ವೇನ್ರ ನಿಮಗೆ ಥೂ ನಿಮ್ಮದು ಒಂದು ಜನ್ಮನೇನೋ ತಾಯಿಯ ಪರಿಚಯ ನಿಮಗೆ ಮಾಡಿಸ್ಕೊಡ್ಬೇಕೇನೋ ನಾನು ಅದು ಹುಟ್ಟು ಗುಣನೋ ಹುಟ್ಟಿದ ತಕ್ಷಣ ಹೋಗಿ ಮಲೆ ಇರುತ್ತೆ ಅಮ್ಮನ ತಾಯಿಯೇ ಹಾಲು ಕುಡಿಯುತ್ತೆ ಮಗು ಹೇಳ್ಕೊಡ್ಬೇಕೇನೋ ನಿಮಗೆ ನಾಚಿಕೆ ಗೆಟ್ಟವರೇ ವಿದ್ಯೆ ಕಲ್ತ್ಕೊಳ್ರಿ ಎಷ್ಟು ಬೇಕಾದರೂ ಅಹೋರಾತ್ರ ಪೇಜ್ ಯಾವಾಗಲೂ ಎಂಟ್ರಿ ಓಪನ್ ಕ್ಲೋಸ್ ಯಾವಾಗ ಮಾಡ್ತೀನಿ ಅಂದರೆ ನಿಮ್ಮಲ್ಲಿ ಹೆಣ್ಣ ನಿಂದನೆಗಳು ಇಂಥ ಷಂಡ ಗುಣಗಳು ಕಂಡಾಗ ಗೆಟ್ ಲಾಸ್ಟ್ ಕರಂಜೋಲದ ಬಗ್ಗೆ ಏನಾದರೂ ಕೇಳೋದಿದ್ರೆ ಕೇಳಿ ನೀವು ಅಂದರೆ ಈ ಹೊಂಗೆ ವಿಚಾರಗಳ ಬಗ್ಗೆ ಈ ಹೊಂಗೆ ಮತ್ತು ನೋವುಗಳು ಕೀಲು ನೋವುಗಳು ಮಂಡಿ ನೋವು ಇದಕ್ಕೂ ಅಷ್ಟೇ ಹೊಂಗೆ ಎಣ್ಣೆ ಹಚ್ಚೋದ್ರಿಂದ ತುಂಬಾ ಮ್ಯಾಕ್ಸಿಮಮ್ ರಿಲೀಫು ಕಾಲು ನೋವೇ ವಾಸಿ ಆಗ್ಬಿಡುತ್ತೆ ಅಹೋರಾತ್ರ ಬಾಲ್ಯದಲ್ಲಿ ನಮ್ಮ ಶಾಲೆಯಲ್ಲೇ ದೊಡ್ಡ ಹೊಂಗೆ ಮರ ಇವಾಗಲೂ ಹೋದರೆ ಆ ಹೊಂಗೆ ಮರ ನೋಡ್ಕೊಂಬರೋಣ ಒಂದ್ಸಲ ಅಪ್ಕೊಂಬರೋಣ ನಮ್ಮ ತಾಯಿ ಥರ ಅದರ ನೆರಳಲ್ಲೇ ಆಟ ಆಡಿದ್ದೀವಿ ನಾವು ಕ್ರಿಕೆಟು ಗಿಲ್ಲಿದಾಂಡು ಗಟು ಗುಂಟೋರಿ ಆಟ ಐಸ್ ಪೈಸು ಎಲ್ಲ ಅದೇ ಮರದಲ್ಲಿ ನೆರಳಲ್ಲಿ ಆಡಿದ್ದೀವಿ ತುಂಬ ಆಡಿದ್ದು ಅಹೋರಾತ್ರ ಅಂದರೆ ಕೋತಿ ಕುಮ್ಮ ಅಂತ ಅಂದರೆ ಇದು ಮರಕೋತಿ ಆಟ ತುಂಬ ಮರಕೋತಿ ಆಡಿದ್ದಾನೆ ಆಟ ಮಾವಿನ ಮರದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಮರಕೋತಿ ಯಾಕಂದರೆ ಕೆಳಗಡೆ ಕೊಂಬೆಗಳಿರುತ್ತೆ ಈ ಕಡೆಯಿಂದ ಹತ್ತಿ ಆ ಕಡೆಯಿಂದ ಜಂಪ್ ಮಾಡಿ ಕೊಂಬೆಯಿಂದ ಕೊಂಬೆಯಾಗಿ ಜಂಪ್ ಮಾಡೋದು ಅಂದರೆ ಅಹೋರಾತ್ರ ನನಗೆ ತುಂಬ ಇಷ್ಟ ಮತ್ತು ಈಜು ಹಳ್ಳಿಯ ಬಾವಿಗಳಲ್ಲಿ ಈಜು ಇವತ್ತಿಗೂ ಹೊಟ್ಟೆ ಚುರ್ರು ಅನ್ನತ್ತೆ ಎಷ್ಟೋ ಸಲ ಆ ಹಳ್ಳಿ ಬಾವಿಗಳ ಆ ನೀರು ಮತ್ತು ಮಣ್ಣಿನ ಸುಗಂಧ ಇದೆಯಲ್ಲ ಯಾವ ಸ್ವಿಮ್ಮಿಂಗ್ ಪೂಲಲ್ಲೂ ಬರಲ್ಲ ಆ ಸುಖ ಅದು ಎಷ್ಟು ಕೋಟಿ ನಮಸ್ಕಾರ ಹಾಕಿದ್ರು ಆ ಭಗವತಿಗೆ ಸಾಲಲ್ಲ ಅನಿಸುತ್ತೆ ಅಹೋರಾತ್ರನನ್ನು ಕೃಷ್ಣದೇವರಾಯನ ಸಮ್ಮರ್ ಕ್ಯಾಪಿಟಲ್ ಆದ ಪೆನುಗೊಂಡೆ ಮತ್ತು ಪಾತಪಾಳ್ಯದಲ್ಲಿ ಹುಟ್ಟಿಸಿ ಆ ಹಳ್ಳಿಯ ಸೊಗಡನ್ನು ಕಣಕಣವೂ ಎಂಜಾಯ್ ಮಾಡ್ದಂಗೆ ಮಾಡೋ ಹಂಗೆ ಮಾಡಿಬಿಟ್ಟ ದೇವರು ಒಳ್ಳೆ ತಾಯಿ ಇವು ಚಾಪ್ಟರ್ಸ್ ಬರೀಬೋದು ಒಳ್ಳೆ ಪೂರ್ವಜರು ತಾತ ಸ್ವಾತಂತ್ರ್ಯ ಹೋರಾಟಗಾರರು ಒಳ್ಳೆ ಮನೆ ಅಹೋರಾತ್ರ ನಮ್ಮ ತಾತ ಹಣ ಸಂಪಾದನೆ ಮಾಡಿದ್ದು ನೋಡಲಿಲ್ಲ ಚಿಕ್ಕ ವಯಸ್ಸಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗ್ಬಿಟ್ಟು ನಮ್ಮ ತಂದೆ 13ನೇ ವರ್ಷಕ್ಕೆ ಮನೆ ಜವಾಬ್ದಾರಿ ತಗೊಂಡ್ರೆ ತಾತ ಬರೀ ಊರು ಉಪಕಾರಿಯಾಗಿ ಹೋರಾಡಿದ್ರು ಆದರೂ ಊರಲ್ಲಿ ಗೌರವದಿಂದ ಬದುಕಿದ್ರು ದಾನ ಧರ್ಮಗಳು ಮಾಡಿದ್ರು ದೇವಸ್ಥಾನಗಳು ಕಟ್ಟಿಸೋದು ಜವಾಬ್ದಾರಿ ಇದ್ದರೆ ಅದು ತಾತನಿಗೆ ಬರ್ತಾಯಿತ್ತು ಬಲವಂತವಾಗಿ ಕೊಡೋರು ಫ್ಲಾಗಾಯಿಸ್ಟ್ ಮಾಡಿಸೋದಕ್ಕೆ ಸ್ಪೀಚ್ ಕೊಡೋದಕ್ಕೆ ಕರೆಯೋರು ಅಂಥ ಮನೆತನ ಊರಲ್ಲಿ ಪ್ರತಿಯೊಬ್ಬರೂ ಒಳ್ಳೆ ಜನ ಈ ರೀತಿ ಸತ್ಯ ಅಂದರೆ ಸತ್ಯ ಸುಳ್ಳು ಅಂದರೆ ಸುಳ್ಳಿ ಅಲ್ಲಿ ಈ ರೀತಿ ಕೊಳಕಾಗಿರಲಿಲ್ಲ ಜೂಜಾಡಿಸೋದು ಪರ ಇಸ್ಕೊಂಡು ಬರೋದು ನಾನು ಅಂದ್ಕೊಂಡೇ ಇರಲಿಲ್ಲ ಇದು ಇಷ್ಟು ದಿನ ನಡೆಯುತ್ತೆ ಅಂತ ಎಷ್ಟು ಕುಲಗೆಟ್ಟೋಗಿದೆ
ಜೈವಿಕ ಹೊಂಗೆ ಎಣ್ಣೆಯನ್ನು ಉಪಯೋಗಿಸಬಹುದು ಅಲ್ವೇ? ನಿಮಗೆ ಗೊತ್ತೇನ್ರಿ, ಎಣ್ಣೆ ಆರಂಭ ಆಗಿದ್ದೆ ಹೊಂಗೆಯಿಂದ. ಅದಕ್ಕೆ ಎಣ್ಣೆ ತೆಗೆಯೋರನ್ನ ಗಾಣಿಗೊಳ್ಳು ಅಂತ ಕರೀತಾರೆ ತೆಲುಗಲ್ಲಿ. ಗಾಣಿಗ ಅಂದರೆ ಕಾಣಿಗೊಳ್ಳು ಅನ್ನೋದು ಗಾಣಿಗೊಳ್ಳು ಆಗಿದೆ. ಗಾಣಿಗೆ ಗಾಣಿಗರು ನಮ್ಮಲ್ಲಿ ನೋಡಿ ಗಾಣಿಗರು ಅಂತಾರೆ, ಎಣ್ಣೆಯವರು ಅಂತ. ಅಂದರೆ ಹೊಂಗೆ ಎಣ್ಣೆ ತೆಗೆಯೋದ್ರಿಂದನೇ ಎಣ್ಣೆಯವರಿಗೆ ಗಾಣಿಗೆ ಅನ್ನೋ ಹೆಸರು ಬಂದಿದ್ದು. ಕುಲ ಅಲ್ಲ ಅದು. ರವಿ ಪಾಳೆಗಾರ, ಮತ್ತೊಮ್ಮೆ ನಿನ್ನ ಮನಸ್ಸಿಗೆ ನೋಯಿಸಿದ್ದಕ್ಕೆ ಬೇಸರ ಮಾಡ್ಕೋಬೇಡ. ನಿನ್ನ ಕಮೆಂಟ್ ಹಂಗ ಮಾತಾಡಿಸ್ತು. ಅವ್ರ ಹತ್ರ ನಿನ್ನ ಆಚಿಕೆ ಸಂಕೋಚಗಳು ಇಲ್ಲ, ಎಲ್ಲ ಚಿಕ್ಕ ಮಕ್ಕಳಿಗೂ ಕಾಲಕ್ಕೆ ಬೀಳ್ತಾನೆ. ಅಯ್ಯಪ್ಪನ ಮಾಲೆ ಅಹುರಾತ್ರನಿಗೆ ಇಷ್ಟ ಆಗಿದ್ದೆ ಅದಕ್ಕೆ, ಯಾಕಂದರೆ ಅಲ್ಲಿ ಒಂದು ಚಿಕ್ಕ ಕನ್ನಿಸ್ವಾಮಿಗೂ ಎಲ್ಲರೂ ಕಾಲಿಗೆ ಬೀಳ್ತಾರೆ. ನಮ್ಮಲ್ಲಿರೋ ನಾನು ಅನ್ನೋ ಅಹಂನ ಕೊಂದು ಬಿಡುತ್ತದು. ರವಿ ಪಾಳೆಗಾರ ಅವನು ನೋಡಿ ಎಷ್ಟು ದೊಡ್ಡ ಮನುಷ್ಯ. ಅವನ್ನ ಬೈದರೂ ಅವನು ಬೇಜಾರು ಮಾಡ್ಕೋತಾ ಇಲ್ಲ ರವಿ ಪಾಳೆಗಾರ. ಯಾಕೋ ಯಾಕೋ ಬಂಗಾರು ಬೆಳವಡಿ ಮಲ್ಲಮ್ಮ ಅಮ್ಮನ ಹೆಸರೇ ಕರ್ನಾಟಕಕ್ಕೆ ಒಂದು ರತ್ನ, ಕಿರೀಟ ರತ್ನ ಬೆಳವಡಿ ಮಲ್ಲಮ್ಮ. ಪುರುಷರಿಗಿಲ್ದೇ ಇರೋ ಏನ್ರಿ. ನಿನ್ನೆ ಒಂದು ಕತೆ ಹೇಳಿದೆ ಒಬ್ಬರಿಗೆ, ಕರ್ನಾಟಕದ ರಾಜರು ಎಷ್ಟು, ಕರ್ನಾಟಕದ ರಾಜರಲ್ಲ ಈ ಭಾರತ ದೇಶದ ರಾಜರು, ಪರ್ಟಿಕ್ಯುಲರ್ಲಿ ಕಲ್ಕತ್ತಾದಲ್ಲಿ ರಾಜರು ಎಷ್ಟು ಹದ್ದುಗೆಟ್ಟು ಹದ್ದು ಮೀರಿ ಐಷಾರಾಮಿ ಬದುಕಲ್ಲಿ ಮಿಂದು ಹೋಗಿದ್ರು ಅಂದರೆ, ವೈಸ್ರಾಯಿ ಎಲ್ಲರನ್ನ ಕಬ್ಜಾ ಮಾಡ್ಕೋತಾನೆ, ಡಿವೈಡ್ ಆ್ಯಂಡ್ ರೂಲ್ ಮಾಡಿ ಅವ್ರಿಗೆ ಪೆನ್ಷನಿಂದ ಬದುಕ್ತಾ ಇರ್ತಾರೆ ಆ ರಾಜರು. ಗೋಪಾಲಕೃಷ್ಣ ಗೋಖಲೆ ಮಹಾತ್ಮ ಗಾಂಧಿಯವರ ಗುರು, ಅವ್ರನ್ನ ಮೀಟ್ ಮಾಡೋದಕ್ಕೆ ಅವ್ರ ಹತ್ರ ಇದು ಮಹಾತ್ಮ ಗಾಂಧಿ ಹೋಗ್ತಾರೆ. ಬರ ಹೋಗೋಣ, ವೈಸ್ರಾಯ್ ಕರೆದಿದ್ದಾರೆ ಮೀಟಿಂಗ್ಗೆ ಅಂತ ಗೋಖಲೆ ಕರೀತಾರೆ. ನಡೀರಿ ಹೋಗೋಣ ಅಂತ ಬರ್ತಾನೆ ಮಹಾತ್ಮ ಗಾಂಧಿ. ಚಿಕ್ಕ ಅಂದರೆ ಅವ್ರಿಗಿಂತ ಚಿಕ್ಕ ವಯಸ್ಸು. ಅಲ್ಲಿ ವೈಸ್ರಾಯ್ ವೇಟಿಂಗ್ ಲಾಬಿಯಲ್ಲಿ ತುಂಬ ಜನ ವಿಕೃತವಾಗಿರ್ತಾರೆ, ಹೈಟು ಪರ್ಸ್ನಾಲಿಟಿ ಇರ್ತಾರೆ, ಎಲ್ಲ ಹೆಂಗಸಿರ್ತಾರೆ, ಕೂತಿರ್ತಾರೆ, ಎಲ್ಲ ಸೀರೆಗಳು ಕಟ್ಕೊಂಡಿದ್ದಾರೆ, ಒಳ್ಳೆ ಹೋಗಲಿ ಡಮ್ಮಿ ಒಡವೆಗಳು ಅಂದರೆ ಎಲ್ಲ ಬಂಗಾರದ ಒಡವೆಗಳು, ಖಡ ಡಾಬು ಎಲ್ಲ ಹಾಕ್ಕೊಂಡು ಸೀರೆಗಳು ಉಟ್ಕೊಂಡು ಕುಂಕುಮ ಇಟ್ಕೊಂಡು ಮೇಕಪ್ ಮಾಡಿಕೊಂಡು ಶೇವಿಂಗ್ ಮಾಡಿಕೊಂಡು ಮೀಸೆ ತೆಗೆದುಬಿಟ್ಟು ಒಬ್ರಿಗಿಂತ ಒಬ್ಬರು ಅಲಂಕಾರ ಮಾಡ್ಕೊಂಡು ಕೂತಿರ್ತಾರೆ. ಆಗ ಮಹಾತ್ಮ ಗಾಂಧಿ ಕೇಳ್ತಾರೆ, ಏನು ಇವರು ವಿಚಿತ್ರವಾಗಿದ್ದಾರಲ್ಲ, ಹೆಂಗಸಿರ್ತಾರೆ ಯಾರೂ ಇಲ್ಲ, ಆದರೆ ಹೆಂಗಸಿಗಿಂತ ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದಾರಲ್ಲ ಅಂದರೆ ಗೋಪಾಲಕೃಷ್ಣ ಗೋಖಲೆ ನಗ್ತಾರೆ. ಯಾಕೆ ಅಂತೇಳಿದ್ರೆ ಅವ್ರು ಇದ್ದಾರೆ, ಅವ್ರ ಮುಂದೆ ಮಾತಾಡೋದು ಬೇಡ ಬನ್ನಿ ಅಂತೇಳಿ ಒಳಗಡೆ ಕರ್ಕೊಂಡೋದ್ರೆ ವೈಸ್ರಾಯ್ ಬಾಯಲ್ಲಿ ಹೇಳಿಸ್ತೀನಿ ಅಂತ. ವೈಸ್ರಾಯ್ ಒಬ್ಬ ಶೋಕಿವಲ, ಅವನು ಹೇಳ್ತಾನೆ ಈ ತಿಂಗಳು ಪೆನ್ಷನ್ ನಿಮಗೆ ಕೊಡಬೇಕು ಅಂದರೆ ಯಾರು ಚೆನ್ನಾಗಿ ಹೆಣ್ಣು ಥರ ಅಲಂಕಾರ ಮಾಡ್ಕೊಂಬರ್ತಾರೋ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಇವರು ಆ ಪೆನ್ಷನ್ ಜಾಸ್ತಿ ಸಿಗಲಿ ಅನ್ನೋ ಆಸೆಗೆ ಹೆಂಗಸರು ಅವತಾರದಲ್ಲಿ ಹೋಗಿರ್ತಾರೆ ಅಂದರೆ ಇಮ್ಯಾಜಿನ್ ಮಾಡಿ ಅವರು ಮಾಡಿದ ಅಟ್ಟಹಾಸ ಎಲ್ಲ. ಒಬ್ಬೊಬ್ಬರಿಗೆ 300 ಮದುವೆಗಳು, ಶೋಷಣೆ ಎಷ್ಟಿದೆ ನೋಡಿ ಹೆಂಗಸರನ್ನ. ಯಾರು ಚೆನ್ನಾಗಿದ್ದರೆ ಅವ್ರನ್ನ ತೊಗೊಂಡು ಬಂದು ಮದುವೆ ಆಗಿರ್ತಾರೆ ಈ ರಾಜರು, ಆದರೆ ಇವತ್ತು ವೈಸ್ರಾಯ್ ಮುಂದೆ ಶೆಂಡರಾಗಿ ಕೂತಿರ್ತಾರೆ. ಆದರೆ ನಮ್ಮ ಬೆಲವಡಿ ಮಲ್ಲಮ್ಮ ಅಮ್ಮ ವ್ಯಾಘ್ರಿಣಿ ಹುಲಿ ಹುಲಿ. ಬೆಳವಡಿ ಅನ್ನೋ ಊರು ಹೋದಾಗೆಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟು ಕಾರ್ ನಿಲ್ಲಿಸ್ಬಿಟ್ಟು ಆ ಮಣ್ಣನ್ನು ಹಣೆಗೆ ಹಚ್ಕೋತೀನಿ. ಶಿವಾಜಿ ಮಹಾರಾಜರೇ ಹಣೆಗೆ ಹಚ್ಕೊಂಡ್ಬಿಟ್ರು ಆ ಮಣ್ಣನ್ನ. ಶಿವಾಜಿ ಮಹಾರಾಜರು ಶ್ರೀಶೈಲಿ ಯಾತ್ರೆಗೆ ಬರ್ತಾರೆ 50ನೇ ವರ್ಷಕ್ಕೆ ಮುಂಚೆ. ಅಮ್ಮ ನಾನು ಹೋಗಿ ಬರ್ತೀನಿ, ನಂಗೆ ಶ್ರೀಶೈಲ ನೋಡಬೇಕು ಮತ್ತು ಹೋಗ್ಬೇಕಂದ ಅಂತ ಹೇಳ್ತಾರೆ ಅಮ್ಮ ಜಿಜಾಮಾತೆ. ಅದಕ್ಕೆ ಇಲ್ಲ, ಅಲ್ಲಿ ನವಾಬ್ ಕಂಟ್ರೋಲಲ್ಲಿದೆ, ಅದು ನಿಜಾಮನ ಕಂಟ್ರೋಲಲ್ಲಿ, ಅದಕ್ಕೆ ಯಾಕೆ ಅಂತ. ಇಲ್ಲ ಒಬ್ಬನೇ ಹೋಗ್ಬೇಡ ಅಕ್ಕಂದ, ನೀನು ಸೈನ್ಯ ತೊಗೊಂಡೋಗು, ನಿನಗೇನು ಅಡ್ಡ, ರಾಜ ನೀನು ಛತ್ರಪತಿ ಅಂತ ಹೇಳ್ತಾರೆ ಅಮ್ಮ. ಇಲ್ಲ ನನ್ನೊಂದು ಆಸೆಗೋಸ್ಕರ ಎಲ್ಲಾರನ್ನು ನಾನು ಖರ್ಚು ಮಾಡಿಸ್ಕೊಂಡು ಸರ್ಕಾರದ ಬೊಕ್ಕಸ ತೊಂದರೆ ಮಾಡಲ್ಲ ಅಂದರೆ ಒಂದು ಚೈತ್ಯ ಯಾತ್ರೆ ಮಾಡು ಅಂತ ಹೇಳ್ತಾರೆ. ಹಂಗೆ ನೀನು ಇಂಪ್ರೂವ್ ಮಾಡ್ಕೊಂಬಾ, ಅಲ್ಲಿ ಅಲ್ಲಿ ನೀನು ಸ್ವತಂತ್ರ ಸಾಮ್ರಾಜ್ಯವನ್ನು ಹರಡಿ ಬಾ ಅಂತ ಹೇಳ್ತಾರೆ. ಹಾಗೆ ಅವರು 100,000 ಸೇನೆ ಅಂತ ತಗೊಂಡು ಶ್ರೀಶೈಲದ ಕಡೆ ಹೋಗ್ತಾರೆ. ಹಾಗೆ ಹೋಗಬೇಕಾದ್ರೆ ಶಿವಾಜಿ ಮಹಾರಾಜರು ಒಂದು ಕಡೆ ಡೇರೆ ಹಾಕ್ಕೋತಾರೆ, ಮಿಕ್ಕಿರೋರು ಸುತ್ತಮುತ್ತಲ ಎಲ್ಲ ಸಾಮ್ರಾಜ್ಯಗಳಿಗೂ ಹೋಗಿ ಅಲ್ಲಿ ಮಣಿಸಿ ಬರ್ತಾ ಇರ್ತಾರೆ. ಅವರು ಇವರು ಸೈನ್ಯ ನೋಡಿದ ತಕ್ಷಣ ಮಣಿದು ಹೋಗ್ತಾ ಇರ್ತಾರೆ ಎಲ್ಲ ರಾಜರು. ಆದರೆ ಈ ಬೆಳವಡಿ ಮಲ್ಲಮ್ಮ ಮಾತ್ರ ಮಣಿಯೋದಿಲ್ಲ,
ವೀರ ವ್ಯಾಘ್ರಿಣಿ 3,000 ಸೇನೆ, ಆದರೆ ತಲೆ ಮಾತ್ರ ಬಾಗಿಸೋದಿಲ್ಲ. ಅದು ಇವ್ರಿಗೆ ಯುದ್ಧಕ್ಕೆ ನಿಂತು ಬಿಡ್ತಾರೆ ಇವರು. ಶಿವಾಜಿ ಮಹಾರಾಜರ ಸೇನೆ, ಶಿವಾಜಿ ಮಹಾರಾಜರು ಇರೋದಿಲ್ಲ ಅವತ್ತಲ್ಲಿ. ಯುದ್ಧಕ್ಕೆ ನಿಂತಾಗ ಅಮ್ಮನ ವೀರ ವೇಷ ನೋಡಿ ಮಹಾರಾಜರಿಗೆ ವಿಚಾರ ಹೋಗುತ್ತೆ. ಒಂದು ಹೆಣ್ಣು ಇಷ್ಟು ಹೋರಾಡ್ತಾ ಇರೋ ಅಂದರೆ ತಾಯಿ ಜ್ಞಾಪಕ ಬಂದುಬಿಡುತ್ತೆ ಶಿವಾಜಿ ಮಹಾರಾಜರಿಗೆ. ಹೋಗಿ ಮಲ್ಲಮ್ಮನಿಗೆ ಕಾಲು ಮುಟ್ಟಕ್ಕೆ ಹೋಗ್ಬಿಡ್ತಾರೆ, ನೀನು ನಮ್ಮ ತಾಯಿ ಥರ ನಮ್ಮ ಎಂಥ ಹೋರಾಟ ನಿಂದು ದೇವಿ ಅಂತ ಹೇಳಿ ಅಮ್ಮನಿಗೆ ತಂಗಿಯ ದರ್ಜೆ ಕೊಟ್ಟು, ಅಕ್ಕನ ದರ್ಜೆ ಕೊಟ್ಟು, ಆಕೆಗೆ ಮರಳಿ ರಾಜ್ಯ ಕೊಟ್ಟು, ಆ ಅಮ್ಮನಿಗೆ ಪದವಿ ಪುರಸ್ಕಾರಗಳನ್ನು ಕೊಡ್ತಾರೆ. ನೀನು ಕಪ್ಪ ಸಲ್ಲಿಸುವುದು ಬೇಡ ಅಂತ ಹೇಳ್ತಾರೆ. ಅಂಥ ವೀರ ವೀರಾಗ್ರಣಿ ಬೆಳವಡಿ ಮಲ್ಲಮ್ಮ. ಬೆಳವಾಡಿ ಅಂತ ಹಾಸನದ ಹತ್ರ ಇದೆ, ಅದು ಬೇರೆ. ಇದು ಉತ್ತರ ಕರ್ನಾಟಕದಲ್ಲಿ ಬೆಳವಡಿ ಮಲ್ಲಮ್ಮ ಅಂತ ಚಿಕ್ಕ ಹಳ್ಳಿ. ಇವತ್ತಿಗೂ ನೀವು ಆ ಕಡೆ ಹೋದರೆ ದಯವಿಟ್ಟು ಒಂದು ಸಲ ಅಲ್ಲಿ ಇಳೀರಿ. ಅಂಥ ವೀರ ವ್ಯಾಘ್ರಣಿ ಆಯಮ್ಮ ತಲೆ ಬಾಗಿಸೋದೇ ಇಲ್ಲ, ಅಣ್ಣನಾಗಿ ಸ್ವೀಕರಿಸ್ತಾಳೆ ಶಿವಾಜಿ ಮಹಾರಾಜರನ್ನ. ಅದೊಂದು ಪವರ್ಫುಲ್ ಯುದ್ಧ. ಅದು ಯಾರೋ ಕೇಳಿದ್ರು, ಅದಕ್ಕೆ ಹೇಳಬೇಕಾಗಿ ಬಂತು. ಯಾವುದೇ ಒಂದು ಹಿಸ್ಟ್ರಿ ತಿಳ್ಕೊಳ್ಳದೆ ಜನಾಂಗ ದ್ವೇಷ ಮಾಡೋದು ಒಳ್ಳೆಯದಲ್ಲ. ಅಷ್ಟೇ ಅಲ್ಲ, 100,000 ಸೇನೆ ನೋಡ್ಬಿಟ್ಟು ನಿಜಾಮ ಇವ್ರ ಮಂತ್ರಾಲಯದ ಹತ್ರ ಇರೋವಾಗಲೇ ಓಡಿ ಬಂದುಬಿಡ್ತಾರೆ. ಅಯ್ಯೋ ನಮ್ಮ ಕತೆ ಮುಗೀತು ಅಂತ ಇವ್ರು ಅನ್ಕೋತಾರೆ, ಅವ್ರು ಯುದ್ಧಕ್ಕೆ ಬರ್ತಾ ಇದ್ದಾರೆ ಅಂತ. ಆದರೆ ಬಂದು ನಿಜಾಮ ಮಹಾರಾಜರೇ, ಇಷ್ಟು ಸೈನ್ಯ ತರೋದೇನು ಬೇಕಾಗಿತ್ತು? ನಿಮ್ಮ ತಂದೆಯ ಒಂದು ಆಶೀರ್ವಾದದಿಂದ ನಮ್ಮ ತಾತ ಇಲ್ಲಿ ನವಾಬ ಆದ, ನಿಜಾಮ ಆದ, ನಮ್ಮನ್ನು ಯುದ್ಧದಲ್ಲಿ ಗೆದ್ದು ನೀವು ಈ ರಾಜ್ಯ ಬೇಡ ಅಂತ ಹೇಳಿ ನೀವು ನಮ್ಮ ತಂದೆಗೆ ವಹಿಸ್ಕೊಟ್ಟಿದ್ದು ನಿಮ್ಮಪ್ಪ ಶಹಾಜಿ ಮಹಾರಾಜರು. ನಿಮ್ಮ ಭಿಕ್ಷೆಯಲ್ಲಿದ್ದೀವಿ ನಾವು. ನೀವು ಶ್ರೀಶೈಲ ಯಾತ್ರೆ ಹೋಗಬೇಕು ಅಂದರೆ ಇಷ್ಟು ಸೈನ್ಯ ತರಬೇಕಾಗಿತ್ತ? ನೀವು ಹಂಗೆ ಬರ್ತೀನಿ ಅಂದರೂ ಆಗ್ತಿತ್ತು ಅಂತ ಹೇಳಿ ಅಷ್ಟು ಸೈನ್ಯಕ್ಕೂ ಆಹಾರ ಸರಂಜಾಮ ಕೊಟ್ಟು ಶ್ರೀಶೈಲದಲ್ಲಿ 1 ತಿಂಗಳು ಇರೋ ವ್ಯವಸ್ಥೆ ಮಾಡ್ತಾರೆ. ಹೋದ್ರಿ ಇಷ್ಟ್ರಿ, ಆ 1 ತಿಂಗಳು ಶ್ರೀಶೈಲ ದೇವಸ್ಥಾನ ಫುಲ್ಲು ಆಲ್ಮೋಸ್ಟ್ ಬಿದ್ದು ಹೋಗಿರುತ್ತೆ. ಅದನ್ನು ಮತ್ತೆ ಜೀರ್ಣೋದ್ಧಾರ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ಶ್ರೀಶೈಲದ ದೇವಸ್ಥಾನ. ರಾಘವೇಂದ್ರ ಸ್ವಾಮಿಗಳು ಭೇಟಿಯಾಗಿ ಶ್ರೀ ಶಿವಾಜಿ ಮಹಾರಾಜರಿಗೆ ಭವಾನಿ ಖಡ್ಗವನ್ನು ಮಂತ್ರಿಸಿಕೊಡ್ತಾರೆ. ಇವೆಲ್ಲ ನಡೆದ ಘಟನೆಗಳು. ಇದು ಮತ್ತೆ ಅಲ್ಲಿಂದ ತುಂಬ ಚೆನ್ನಾಗಿದೆ. ಜಯತೀರ್ಥಯಾತ್ರೆ, ತಂಜಾವೂರು ಎಲ್ಲ ನೋಡಿಕೊಂಡು ಶಿವಾಜಿ ಮಹಾರಾಜರು ಮರಳುವುದು ತುಂಬ ಚೆನ್ನಾಗಿದೆ. ಕತೆ ತುಂಬ ಚೆನ್ನಾಗಿದೆ. ಬೆಳವಡಿ ಮಲ್ಲಮ್ಮ ಕರ್ನಾಟಕದ ಹೆಮ್ಮೆ. ದ್ವೇಷ ಬಿಡಿ, ಎಲ್ಲ ಭಾರತೀಯರು ನಾವು ಕನ್ನಡದವರು ಅನ್ನೋ ಹೆಮ್ಮೆ ಇರಲಿ. ಆದರೆ ಪಕ್ಕದ ರಾಜ್ಯ ಪಕ್ಕ ರಾಜ್ಯ ವೈರಿಯಂತೆ ಅಂತ ನಮ್ಮ ನಾವೇ ಜಗಳಾಡೋದು. ಮತ್ತು ಬೇರೆ ವಿದೇಶಗಳ ಜೊತೆ ಏನು ಸಾಮ್ರಾಜ್ಯ? ನಮ್ಮ ಆರ್ಮಿಯಲ್ಲಿ ಎಲ್ಲ ರಾಜ್ಯದ ಸೇನೆನೂ ಇದೆ, ಅದರಲ್ಲೂ ನಮ್ಮ ಕರ್ನಾಟಕ ಹೆಮ್ಮೆ ತರುವಂಥದ್ದು ಕೊಡಗು. ಮೇಜರ್ ಜನರಲ್ ಕಾರ್ಯಪ್ಪ ಅವ್ರ ಕತೆ ಹೇಳಿದ್ರೆ ಇನ್ನು ಇವತ್ತು ಲೈವ್ ಮುಗಿಯೋದೇ ಇಲ್ಲ ಬಿಡಿ. ಯಾಕಂದರೆ ಅಂಥ ಘಟನೆಗಳು ನಡೆದಿದೆ, ಅಂಥ ಘಟನೆಗಳು ನಡೆದೋಗ್ಬಿಟ್ಟಿದೆ. ಪಿನ್ ಡ್ರಾಪ್ ಸೈಲೆನ್ಸ್ ಅನ್ನೋ ಪದ ಹುಟ್ಟಿದ್ದೆ ಅವರಿಂದ. ಅಂಥ ದ್ವೇಷ ನೋಡಿ, ಇವನು ಯಾವನೋ ಬರ್ದ ಇವಾಗ, ಇವನು ಹೆಣ್ಣು ನಿಂದಕ ಷಂಡ. ನಿಮಗೆ ತೋರಿಸ್ತೀನಿ, ಇವ್ರನ್ನೆಲ್ಲ ಷಂಡ ಅಂತ ಕರೀರಿ. ನಿಮ್ಮ ಕಣ್ಣು ಕಾಣಿಸಿದ್ರು ಧೈರ್ಯವಾಗಿ ನೋಡಿ. ಇಲ್ಲಿ ಬರ್ದ ದ್ವೇಷ ಮಾಡಿದವನು ನೋಡಿ, ಇವನು ಕಿಚ್ಚ ಅಭಿಮಾನಿ. ಅವನ ಕಮೆಂಟಲ್ಲಿದೆ ಕಿಚ್ಚ ಕಳಿಸ್ಕೊಟ್ಟಿರುವಂಥ ಷಂಡ ಇವನು. ಸಂತು ಕಲೇನಹಳ್ಳಿ, ಇವನು ಪ್ರಚಂಡ ಷಂಡ. ಅವ್ರ ತಂದೆ ತಾಯಿ ಮಾಡಿರೋ ಪಾಪಕ್ಕೆ ಹುಟ್ಟಿದ್ದಾನೆ ಇವನು. ಇವನು ಯೂಸ್ಲೆಸ್ ಫೆಲೋ. ಇವನು ನಾಮರ್ದ ನಪುಂಸಕ ಷಂಡಚೂಡನ ತಮ್ಮ ಇವನು. ಇವನ್ನ ಬ್ಯಾನ್ ಮಾಡೋಣ. ಬ್ಲ್ಯಾಕ್ ಇಂಥವರೆಲ್ಲ ಅವನಿಗೆ ಅವ್ದು ಯಾವಾಗ ಬುದ್ಧಿ ಬರುತ್ತೋ ಅವನ ಕೊಳಚೆಯಲ್ಲಿ ಅವನೇ ಮುಳುಗೋಗ್ತಾ ಇದ್ದಾನೆ. ಕೆಸರಲ್ಲಿ ಕೆಸರು ಗುಂಡಿ ಥರ ಕಿಚ್ಚ ಸುದೀಪನಿಗೆ ಜ್ಞಾನ ಇರಬೇಕು ಇಂಥ ಷಂಡ್ರನ್ನ ಇಟ್ಕೊಂಡಿದ್ದಾನೆ.
ಇನ್ನು ವಿಟ್ಟಲ್ನ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ಕೊಟ್ಟೆ ಬಿಡೋಣ, ಇದು ತುಂಬ ಇಂಪಾರ್ಟೆಂಟ್ ಆರೋಗ್ಯಕ್ಕೆ. ಹಿಂದಿನ ಕಾಲದಲ್ಲಿ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಿರಲಿಲ್ಲ, ಟಿ ವಿ ರೇಡಿಯೋಗಳು ಇರಲಿಲ್ಲ. ಮುಖ್ಯವಾದ ಅವರ ಕೆಲಸ ಏನಾಗಿತ್ತು ಗೊತ್ತಾ? ವಾರಕ್ಕೊಂದು ಸಲ ಅಥವಾ ಎರಡು ಸಲ ಭಜನೆಗಳು, ಅಥವಾ ಕೆಲವು ಹಳ್ಳಿಗಳಲ್ಲಂತೂ ದಿನಕ್ಕೆ ಒಂದು ಕಡೆ ಭಜನೆಗಳು. ಯಾಕಂದರೆ ಎಂಟರ್ಟೈನ್ಮೆಂಟೇ ಇಲ್ವಲ್ಲ. ನಮ್ಮ ಮುಂಬೈಯಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ಸ್ ಸ್ವಲ್ಪ ಕಡಿಮೆ, ಯಾಕಂದರೆ ಲೋಕಲ್ ಟ್ರೈನಲ್ಲಿ ಪ್ರತಿದಿನ ಭಜನೆಗಳು, ಹೃದಯದಿಂದ ಹಿಡಿದು ರಾಗಗಳು ತೆಗೆಯೋದು, ನಾಭಿಯಿಂದ ಬರುವ ರಾಗವೇ ನಿಷಾದ. ಅದಕ್ಕೆ ಸರಿ ಗ ಮ ಪ ದ ನಿ, ಆನೆಗೆ ನಾಭಿಯಿಂದ ಬರುತ್ತೆ ಆನೆದು ಶಬ್ದ, ಅದಕ್ಕೆ ಅದು ನಿಷಾದ ಸ್ವರ ಅಂತಾರೆ. ಆನೆದು ನಾಭಿ ಹಂಗೆ ಏಳು ಚಕ್ರಗಳಿಗೆ ಏಳು ಸ್ವರಗಳಾಯಿತು. ಹೀಗೆ ಭಜನೆಯಲ್ಲಿ ಏನಾಗುತ್ತೆ, ನಮ್ಮ ಧ್ವನಿಯಿಂದ ಅಹುರಾತ್ರನಿಗೆ ದೇವರು ಅನಾರೋಗ್ಯ ಕಡಿಮೆ ಕೊಟ್ಟಿದ್ದೆ ಹೆಚ್ಚು ಮಾತಾಡಿದ್ದಕ್ಕೆ. ಸುಮಾರು 140,000 ಜನರ ಮೇಲೆ ಪರ್ಸ್ನಲ್ ರೀಡಿಂಗ್ ಮಾಡಿದ್ದಾನೆ. ಅಂದರೆ 40-40 ನಿಮಿಷ, ಬರೀ ಬೆಂಗಳೂರಲ್ಲಿದ್ದ ಕೆಲವು ವರ್ಷಗಳಲ್ಲೇ ಅವನು 12,000 ಜನರ ಸಿಗ್ನೇಚರ್ ಇದೆ ಅಹುರಾತ್ರನ ಹತ್ರ. ಅಷ್ಟು ಜನಕ್ಕೂ 40 ನಿಮಿಷ ಕೊಟ್ಟಿದ್ದಾನೆ ಮಿನಿಮಮ್, ಮ್ಯಾಕ್ಸಿಮಮ್ 3 ಗಂಟೆ ಹಂಗೆ. ಇಷ್ಟಲ್ಲದೆ ಮಾತು ಮತ್ತು ಶಂಕ ಇಂಥವೆಲ್ಲ, ಧ್ವನಿ ಇಂದ ಅತ್ಯಂತ ಹೆಚ್ಚು ಆರೋಗ್ಯ ಬರುತ್ತೆ ಅನ್ನೋದಕ್ಕೆ ಮೂರ್ಖನ ಮಾತುಗಳಲ್ಲಿ ಮಧ್ವಾಚಾರ್ಯರ ಒಂದು ಘಟನೆ ಬರೀತಾನೆ ಅಹುರಾತ್ರ. ಹಾಗೆ ಆರೋಗ್ಯ, ಎತ್ತರ, ಪರ್ಸ್ನಾಲ್ಟಿ ಇವೆಲ್ಲ ಶಬ್ದ ಕೊಡುತ್ತೆ. ಹಳ್ಳಿಯಲ್ಲಿ ಭಜನೆ ಮಾಡೋರು ವಿಠಲ 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 ಅಂತ, ರಾಧೇ ಕೃಷ್ಣ ರಾಧೇ ಕೃಷ್ಣ ರಾಧೇ ಕೃಷ್ಣ, ಒಳಗಡೆ ಹೇಳ್ಕೊಳ್ಳೋದು ಒಳಗಡೆ ಬಿಡೋದು, ಕಂಪ್ಲೀಟ್ ಪ್ರಾಣಾಯಾಮ. ಈಗ ಉಸಿರಾಟ ಎಷ್ಟು ಚೆನ್ನಾಗಿ ಆಗದೆ ಇರತ್ತಾ? ಶಂಕದ ದಾಸಯ್ಯರು ನಮ್ಮೂರಲ್ಲಿ 108 ವರ್ಷ 110 ವರ್ಷ ಬದುಕೋರು. ಯಾಕಂದರೆ ಶಂಕ ಮನೆ ಮನೆಗೂ ಊದ್ತಾ ಇದ್ರು. ಅರ್ಥ ಮಾಡ್ಕೊಳ್ಳಿ, ಎಲ್ಲ ರೋಗಗಳು ದೂರ ಆಗುತ್ತೆ ನೀವು ಭಜನೆ ಮಾಡಿದ್ರೆ. ಎಲ್ಲಿ ಭಜನೆಗಳು ನಿಂತೋಯ್ತು, ಬರೀ ಮೌನ. ಯಾರಾದರೂ ಮಾತಾಡಿದ್ರು, ಮನೆಗೆ ಯಾರಾದರೂ ಗೆಸ್ಟ್ ಬಂದರೂ ಟಿ ವಿ ಆನ್ ಇರುತ್ತೆ, ಜಾಸ್ತಿ ಮಾತಾಡೋಂಗಿಲ್ಲ. ಕೋತಿ ಕೊಮ್ಮಚ್ಚ ಎಷ್ಟು ಸಾವಿರಾರು ಜನ, ಸುಮಾರು 20,000 ಜನನ ಬ್ಲ್ಯಾಕ್ ಆ್ಯಂಡ್ ಬ್ಯಾನ್ ಮಾಡಿದರು. ಮತ್ತೆ ತಿಗಣಿಗಳ ಸರ ಬಂದು ಸೇರ್ಕೋತಾರೆ ಈ ಕಿಚ ಸುದೀಪನ ಅಭಿಮಾನಿಗಳು. ಹಾಗೆ ವಿಠಲ ಬಗ್ಗೆ ಇನ್ನೇನು ಹೇಳಬೇಕು? ಠ ಠ ನೋಡಿ, ನೀವೇ ಠ ಅಂತೇಳಿ ನೋಡಿ ಬಾಯಲ್ಲಿ. ಠ ಅಂದರೆ ಒಂದು ಸಲ ಎಲ್ಲರಿಗೂ ಮಿನಿಮಮ್ 40% ಬ್ಲ್ಯಾಕೇಜ್ ಇರುತ್ತೆ ಹಾರ್ಟಲ್ಲಿ. ಹುಟ್ಟಿದ ಮಗುವಿಂದ ಕಡಿಮೆ ಇರುತ್ತೆ, ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ಹುಟ್ಟಿದ ತಕ್ಷಣ ಇರುತ್ತೆ ಬ್ಲ್ಯಾಕೇಜು, ಬ್ಲ್ಯಾಕೇಜ್ ಇಲ್ಲದೆ ಇರೋರು ಇಲ್ಲವೇ ಇಲ್ಲ. ಅದಕ್ಕೆ ಮಿಷನರಿ ಎಲ್ಲರಿಗೂ ನಿಮ್ಮ ಬ್ಲ್ಯಾಕೇಜ್ ಇದೆ ಸ್ಟಂಟ್ ಹಾಕ್ಕೊಳ್ಳಿ ಅಂತ. ನಿನ್ನೆ ಒಂದು ಸ್ಟಂಟ್ ಕತೆ ನಡೀತಲ್ಲ, ಯಾರೋ ಒಬ್ಬರು ಆಟೋ ಡ್ರೈವರ್ ಹೆಣ್ಮಗು ನಮಗೆ ಸ್ಟಂಟ್ ಹಾಕಿ 2 ಲಕ್ಷ ಸಾಲ ಆಗಿದೆ, ತಿಂಗಳಿಗೆ 6,000 ಬಡ್ಡಿ ಕಟ್ಟಿಬಿಟ್ಟು 3 ರೂಪಾಯಿ ಇಂಟ್ರೆಸ್ಟ್ ಪ್ರಕಾರ ನಮ್ಮ ಜೀವನ ಹಾಳಾಗಿದೆ, ಬದುಕೆ ಕಷ್ಟ ಆಗಿದೆ ಅಂತ ಇಮ್ಮಿಡಿಯೇಟ್ಲಿ ಜಯದೇವ ಹಾಸ್ಪಿಟ್ಲಿಂದ ಒಬ್ಬ ವ್ಯಕ್ತಿ ವಾಟ್ಸಪ್ ಮೆಸೇಜ್ ಹಾಕಿದರು. ಮೈಸೂರು ಜಯದೇವದಲ್ಲಿ ಯಾರಿಗೆ ಸ್ಟಂಟ್ ಹಾಕಬೇಕು ಅಂದರೆ ಫ್ರೀನಂತೆ, ದಯವಿಟ್ಟು ಅಲ್ಲಿಗೋಗಿ ಪ್ರೈವೇಟ್ ನರ್ಸಿಂಗ್ ಹೋಮ್ ಅವ್ರು ಮಾತು ಕೇಳಿಕೊಂಡು 2-2 ಲಕ್ಷ ಹಾಗೆಲ್ಲ ಸಾಲಗಳಲ್ಲಿ ಬಿದ್ದು ಜೀವನನ ಹಾಳು ಮಾಡ್ಕೋಬೇಡಿ. ಓಪನ್ ಆಗಿ ಹೇಳ್ದ ಹುಡುಗ, ಲೈವ್ ವಿಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳಿದಾನೆ, ಹಾಕ್ತೀನಿ. ಮೈಸೂರು ಜಯದೇವದಲ್ಲಿ ಫ್ರೀನಂತೆ. ಮತ್ತು ವಾತ ಪ್ರಕೋಪಗಳು ಸಣ್ಣ ಪುಟ್ಟ ಇರುತ್ತೆ, ಶುಂಠಿ ಪೌಡ್ರ್ ತಿನ್ನಿ ಅಷ್ಟೇ. ನಿಮ್ಮ ಯಾರ ಬಗ್ಗೆನೂ ಅಹೋರಾತ್ರನೂ ದ್ವೇಷ ಇಲ್ಲ. ಮರಭಕ್ಷಕರು, ಭೂ ಕಬ್ಬಳಿಕೆ ಅಂತೂ ಮಾಡೋಕ್ಕೆ ಆಗಲ್ಲ ಬಿಡಿ. ಭೂ ಕಬ್ಬಳಿಕೆ ಅನ್ನೋದು ಜಿಜಾಮಾತೆ ಕರೆಕ್ಟಾಗಿ ಹೇಳ್ತಾರೆ, ಭೂಮಿನ ಯಾರ್ಯಾರು ಕಬಳಿಸಕ್ಕೆ ಹೋದರೂ ಅವರೆಲ್ಲ ಭೂಮಿಯಲ್ಲೇ ಸೇರ್ಕೊಂಬಿಟ್ರು ಅಂತ. ಔರಂಗಜೇಬ್ ಸಾಯೋ ದಿನನೂ ಹೇಳ್ತಾನೆ, ನಾನು ಪೂರಾ ಭಾರತ ಹಿಡಿಬೇಕು ಅಂತ ಹೋದೆ, ಅದಕ್ಕೆ ನನ್ನ ಸಮಾಧಿನ ಮಣ್ಣು ಮಾಡಿ, ಆಕಾಶದ ಕಾಣೋ ಹಂಗೆ ಮಾಡಿ, ಮಳೆ ಬೀಳೋ ಹಂಗೆ ಮಾಡಿ, ತಲೆ ಹತ್ರ ತುಳಸಿ ನೆಡಿ, ಬಾಸಿಲ್. ಯಾಕಂದರೆ ಇಂಡೋ ಅರೇಬಿಯನ್ ಗುರು ಇರ್ತಾರೆ ಔರಂಗಜೇಬನಿಗೆ, ಆತ ಆಯುರ್ವೇದ ಪಂಡಿತ ಕೂಡ, ಮತ್ತು ತುಳಸಿನ ತುಂಬ ಗೌರವಿಸ್ತಾ ಇರ್ತಾನೆ. ಹಾಗಾಗಿ ಇವತ್ತು ಕುಲ್ತಾಬಾದಲ್ಲಿ ಔರಂಗಜೇಬನ ಸಮಾಧಿ ಇದೆ, ಯಾವ ತಾಜ್ ಮಹಲ್ಲು ಕಟ್ಟಿಲ್ಲ, ಓಪನ್ ಏರಲ್ಲಿದೆ. ಅವನ ಗುರುಗಳ ಸಮಾಧಿ ಹತ್ರ ಇದೆ, ಪಾದದ ಹತ್ರ ಇದೆ. ಭೂಮಿನ ಕಬಳಿಸೋಕೆ ಹೋದವರೆಲ್ಲ ನಾಶ ಆಗೋಗಿದ್ದಾರೆ, ಅವ್ರ ಹತ್ರ ನೋಡಿಕೊಂಡೇ ಬಂದಿದ್ದಾನೆ. ಎಂಡ್ಲೆಸ್ ಅದು.
ನಾನು ಇನ್ನು ಕತೆಗಳು ಹೇಳೋಂಗಿಲ್ಲ ನಿಮಗೆ, ಅದು ಚೆನ್ನಾಗಿರಲ್ಲ. ಎಲ್ಲರೂ ಪರ್ಸ್ನಲ್ ಮ್ಯಾಟ್ರಸ್ಸು, ಭೂಮಿನ ಕಬಳಿಸೋಕೆ ಹೋದವರೆಲ್ಲ ಭೂಮಿಲಿ ಓಡಾಡ್ದಂಗೆ ಆಗಿದ್ದಾರೆ. ನಿಧಾನಕ್ಕೆ ಒಂದೊಂದೇ ಕತೆ ಹೇಳ್ತೀನಿ ಬಿಡಿ, ಬುಕ್ಸಲ್ಲಾದರೂ ಹೇಳ್ತೀನಿ ಟೈಮ್ ಇದ್ದರೆ. ಎಲ್ಲಿ ನೀವು ಟೈಮೇ ಕೊಡ್ತಾ ಇಲ್ಲ. ಒಂದು ಚಿಕ್ಕ ಆಫ್ಟರ್ ಆಲ್ ಜೂಜನ್ನ ನಿಲ್ಲಿಸೋದಕ್ಕೆ ಒಂದೂವರೆ ವರ್ಷ ಆಗೋಯ್ತು. ಇದೆಲ್ಲ ಒಂದು ದಿವಸದಲ್ಲಿ ಮುಗಿಸ್ಬೇಕಾಗಿತ್ತು ಸರ್ಕಾರ. ಇದರಲ್ಲೇ ತಿಳ್ಕೊಳ್ಳಿ, ಇಂಥದಕ್ಕೆಲ್ಲ ನೀವು ನೋಡ್ತಾ ಇರಬೇಕು. ಅವ್ರಿಗೆ ಆ ಅಮ್ಮನೇ ಕರೆಕ್ಟಾಗಿ ಪಾಠ ಕಲಿಸ್ತಾರೆ. ತಪ್ಪು ಮಾಡಿರೋರಿಗೆ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ನಾವೆಲ್ಲ ಕ್ರಿಕೆಟ್ ಫೀಲ್ಡರ್ಸ್ ಥರ ಇರೋಣ, ಯಾರಿಗೂ ಅನ್ಯಾಯ ಆಗದಂಗೆ ನಿಂತ್ಕೊಳ್ಳೋಣ, ಆ ಅಮ್ಮನಿಗೇನು ತೊಂದರೆ ಆಗದಂಗೆ ಸೇಫ್ ಆಗಿ ನೋಡ್ಕೊಳ್ಳೋಣ. ಆದರೆ ಡಿಸಿಷನ್ಗೆ ಬರೋದು, ಜಡ್ಜ್ಮೆಂಟ್ ಮಾಡೋದು ಇವೆಲ್ಲ ಬೇಡ. ಯಾರೇ ಆಗಿರಲಿ ತೊಂದರೆಗಿದ್ದರೆ ನಾವೆಲ್ಲ ಇರಬೇಕು. ಭೂಮಿನ ಕಬಳಿಸೋಕ್ಕಾಗತ್ತೆ, ಯಾರಾದರೂ ನೆತ್ತಿ ಮೇಲೆ ಹತ್ಕೊಂಡು ಹೋಗ್ತಾರೆ ಭೂಮಿಲಿ ಆರು ಮೂರಲ್ಲಿ ಹೋಗಿ ಭೂಮಿನ ಸ್ವಾಹ ಅಂತ ನುಂಗ್ಬಿಡುತ್ತೆ. ನಾಚಿಕೆ ಗೆಟ್ಟವರೇ ಬುದ್ಧಿ ಇಟ್ಕೊಂಡು ಇನ್ನಾದರೂ ಭೂಮಿನ ನೀವು ಎಷ್ಟು ಬೇಕೋ ಅಷ್ಟು ನೆಲೆಸ್ಕೊಳ್ಳಂಗೆ ಮಾಡ್ಕೊಳ್ರ, ಅದು ಕೂಡ ನಿಮ್ಮ ಕಣ್ಮುಂದೇ ಮಾರಾಟ ಆಗಿ ಹೋಗ್ಬಿಡ್ಬೋದು. ನಿನ್ನ ಮಗ ಮಾಡೋ ಒಂದು ದಿವಸದ ತಪ್ಪಿಗೆ ಈ ಜೂಜಾಡಿಗನಿಗೆಲ್ಲ ತಾಳ ಹಾಕ್ತಿದ್ರಲ್ಲ, ನಿಮ್ಮ ಆಸ್ತಿಗಳನ್ನೇ ಕಬಳಿಸ್ಬಿಡುತ್ತೆ. ನಿಮ್ಮ ಮನೇಲಿ ಒಬ್ಬನು ಅಪ್ಪಿತಪ್ಪಿ ಈ ಆಟಕ್ಕೆ ಬಿದ್ದರೆ, ನಿಮ್ಮನ್ನು ಉಳಿಸೋಕ್ಕೆ ಅಂತ ಓಪನ್ ಸಹಾಯ ಮಾಡಿದ್ರೆ ಅವ್ರ ಹತ್ರನೇ ನಿಂದಿಸ್ತೀರಾ? ಆದರೂ ಆ ಗೋಪಾಲಪ್ಪ ಡಾಕ್ಟ್ರಿಗೆ ನೆನಪಾಗ್ತಾರೆ, ಆ ಹುಡುಗ ಎಷ್ಟು ಬೈದರೂ ಇಂಜೆಕ್ಷನ್ ಕೊಡ್ತಿದ್ರು. ಯಾಕಪ್ಪ ಬೈಸ್ಕೊಂಡು ಹೋದರೆ ಹೋಗಲಿ ಬಿಡು ಆ ಹುಡುಗ ಅಂತ ಹೇಳಿದ್ರೆ, ಇಲ್ಲಪ್ಪ ಅವನು ಬೈದರೆ ಅವನಿಗೆ ಬುದ್ಧಿ ಇಲ್ಲ, ಅವನು ಉಳಿಸೋದು ನನ್ನ ಕರ್ತವ್ಯ ಅಂತಿದ್ರು. ಸ್ವಲ್ಪ ವಿವರಣೆ ಕೊಡಿ. ರಾಜಮಾತೆ ಅಹಲ್ಯ ಬಾಯಿ ಹೋಳ್ಕರ್ ಎಲ್ಲರೂ ಸುಮ್ಮನೆ ಕೂತ್ಕೊಳ್ರೆ, 24 ಗಂಟೆ ಪ್ರಶ್ನೆ ಕೇಳ್ತಾರೆ, ಬೇಡ ಅಂದರೆ ಸಾಕು. ಭೂಕಬಳಿಕೆ ಚಿಂತನೆ ಮಾಡಿಬಿಡಿ. ಎಷ್ಟೆಷ್ಟು ಜನ ಬಂದು ಅಲೆಕ್ಸಾಂಡ್ರಿಂದ ಹಿಡಿದು ಎಲ್ಲರೂ ಭೂಕಬಳಿಕೆ ಮಾಡೋಕ್ಕೋಗಿ ಭೂಮಿ ಮಾತ್ರ ನಮಗೆ ಹಂಗೆ ಉಳ್ಕೊಂಡಿದೆ. ನಾಳೆ ನಿಮ್ಮ ಮಗನೇ ಅದಕ್ಕೆ ಓನರ್ ಆಗ್ಬೋದು. ಇನ್ಫೋಸಿಸ್ ಅವ್ರ ಹತ್ರ ಆ ತಾಕತ್ತಿತ್ತ ಪಾಪ, ಹಣನೇ ಇರಲಿಲ್ಲ, ಮನೆ ಎ ಸಿಗೆ ದುಡ್ಡಿರಲಿಲ್ಲ ಆಫೀಸಲ್ಲಿ. ಇವತ್ತು ಆ ಭೂಮಿ ಎಲ್ಲ ಒಡೆಯರಾಗಲಿಲ್ಲ. ಇವತ್ತು ಅವರು, ನಾಳೆ ಇನ್ನೊಬ್ಬರು, ನಾಡಿದ್ದೊಬ್ಬರು, ನಮ್ಮ ಮೊನ್ನೆ ಒಬ್ಬರಿದ್ದರು. ಭೂಮಿ ಯಾರ ಅಪ್ಪನ ಸ್ವತ್ತಲ್ಲ. ಭೂಮಿ ಇಷ್ಟಪಡಬೇಕು ನಮ್ಮನ್ನು, ಅವಾಗ ಬರುತ್ತೆ ಸುಖ ಕೊಡೋದು. ಭೂಮಿ ಎಲ್ಲರೂ, ಭೂಮಿ ತಾಯಿನ್ರ ತಾಯಿನೇನ್ರೋ ನೀವು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೇವರು ಕೊಡ್ತಾರೆ. ಕರ್ತವ್ಯ ಕಾಯಕ ಚೆನ್ನಾಗಿ ಮಾಡಿ. ಅಹೋರಾತ್ರನ ಕರ್ನಾಟಕದ ಎಲ್ಲ ಹೆಣ್ಣುಮಕ್ಕಳು ಅಹೋರಾತ್ರನ ಹೆಣ್ಣುಮಕ್ಕಳು ಅಂತ ಸ್ವೀಕರಿಸಿದ್ದಾನೆ. ಯಾರು ತಂಟೆಗೆ ಬಂದರೂ ನಿಮ್ಮನ್ನು ತಿಪ್ಪರ್ಲಾಗ ಹಾಕ್ಸ್ಬಿಡ್ತೀನಿ, ಬರೀ ಮಾತು ಮತ್ತು ಲೇಖನಿಯಲ್ಲಿ. ಯಾಕಾದರೂ ಇದು ತಂಟೆಗೆ ಬಂದು ಅನಿಸ್ಬಿಡುತ್ತೆ. ನಿಮ್ಮ ಕೈಲಾಗಿದ್ದು ನೀವು ಮಾಡಿ. ಏನೋ ಹೇಳಿದ್ರಲ್ಲ ಅವನು ಚಂಡಚೂಡ, ಡಿ ಸಿ ಪಿಗಳನ್ನ ಬಿಟ್ಟಿದ್ದೀನಿ. ಏನವರು ಪ್ರಾಣಿಗಳ ಬಿಡೋದಕ್ಕೆ? ಅವ್ರಿಗೇನಾದ್ರೂ ಗೊತ್ತಾದರೆ, ಅವರು ಸ್ವಾಭಿಮಾನಿಗಳಾದರೆ ನಿನ್ನ ಒಳಗಾಕ್ಬಿಡ್ತಾರೆ. ದಾಖಲೆ ನನ್ನ ಹತ್ರ ಇದೆ ಹೇಳಿದ್ದಕ್ಕೆ. ಏನೋ ಪೊಲೀಸನ್ನ ಹಂಗೆ ಮಾತಾಡ್ತೀಯ ಅಂತಾರೆ. ಎಲ್ಲ ವಿಚಾರ ಇವತ್ತಿಂದ ಕವರ್ ಮಾಡಿದ್ದೀನಿ. ಏನಾದರೂ ಹೊಸ ವಿಚಾರ ಇದ್ದರೆ ಮತ್ತೆ ಬರ್ತೀನಿ ಗೆಳೆಯರೆ. ಧನ್ಯವಾದ. ಅಹೋರಾತ್ರ.